ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ಅತ್ಯಂತ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸೊ ಲಾಕ್ಡೌನ್ ತೆರವಾಗಿದೆ ಸಂದರ್ಶನಗಳು ಶುರುವಾಗಿವೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಯಾರ ಸಂದರ್ಶನ ಮಾಡಬೇಕು ಅಂತ ಯೋಚನೆ ಮಾಡ್ತಿರಬೇಕಾದ್ರೆ ನಮಗೆ ಒಂದು ಕರೆ ಬಂದದ್ದು ತುಮಕೂರಿಂದ ನನಗೆ ಅವ್ರ ಮಾತು ಕೇಳಿ ನನಗೆ ನಿಜಕ್ಕೂ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಆಯಿತು ಯಾಕೆಂದರೆ ಅವ್ರು ಯಾವ ಕಲಾವಿದರ ಬಗ್ಗೆ ಹೇಳ್ತಾ ಇದ್ರು ಅಂತಂದರೆ ಈಗ ಕೆಲವೇ ತಿಂಗಳುಗಳಲ್ಲಿ ನೂರು ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಆ ಕಲಾವಿದರು ಸುಮಾರು ಎಂಬತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನೂರಾರು ಪಾತ್ರಗಳನ್ನ ಮಾಡಿದ್ದಾರೆ ಸಾವಿರಾರು ಪ್ರದರ್ಶನಗಳನ್ನ ಮಾಡಿದ್ದಾರೆ ಸ್ವತಃ ಕಂಪ್ನಿ ಕಟ್ಟಿ ನಡೆಸಿದ್ದಾರೆ ಇಂಥ ಒಬ್ಬ ಸಾಧಕನ ಕರೆ ಬಂದ ಖುಷಿಯಾಯಿತು ಸೊ ಬನ್ನಿ ಹಾಗಾದರೆ ನಿಮ್ಮೆಲ್ಲರ ಪರವಾಗಿ ಗೌರಿಶಕಿ ಸ್ಟುಡಿಯೋ ಎಲ್ಲ ಸ್ನೇಹಿತರ ಪರವಾಗಿ ಹೆಸರಾಂತ ರಂಗ ಸಾಧಕ ಚನ್ಬಸಯ್ಯ ಗುಬ್ಬಿ ಅವರನ್ನ ಸ್ವಾಗತಿಸೋಣ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ತಮಗೂ ಸ್ವಾಗತ ಇದನ್ನು ವೀಕ್ಷಣೆ ಮಾಡೋರು ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಚನ್ಬಸಯ್ಯ ಅವರ ಗುಬ್ಬಿಯವರ ಈ ರಂಗ ಪಯಣ ಹೇಗೆ ಶುರುವಾಯಿತು ಅದರ ಒಂದು ಸಣ್ಣ ಒಂದು ಝಲಕನ್ನು ನೋಡ್ಕೊಂಡು ಬರೋಣ ನಂತರ ಇವರ ಜೊತೆಗೆ ಮಾತಾಡೋಣ ಗರ್ಜನೆ ನಡೆಯುತ್ತೆ ಕಟ್ಟಿ ಪಡೆಗಳಿಟ್ಟು ಬಿಡುವುದಿ ಎನ್ನೇ ಆಗಸ್ತ ಶಕ್ತಿಯ ಧರಿಸು ನನ್ನಂತೆ ಬಡತನದ ಕಡು ತಾಪದಲ್ಲಿ ಸಂಕಟ ಪಡುವ ದುರ್ದೈವಗಳ ಹೀನ ಸ್ಥಿತಿ ಹೇಳತೀರದ ಅವನತಿ ಹೇಳತೀರದ ಸರ್ ಮೊದಲನೇ ಪ್ರಶ್ನೆ ನೀವು ತೊಂಬತ್ತೊಂಬತ್ತು ವರ್ಷ ಕಾಲಿಟ್ಟು ನೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ ಮುಂದಿನ ವರ್ಷ ಮೊದಲನೇದಾಗಿ ಇದ್ರ ಬಗ್ಗೆ ಕೇಳ್ತೀನಿ ಯಾಕೆಂದರೆ ಈಗ ನೀವು ಬಂದಾಗಿಂದ ನಿಮ್ಗೆ ನೋಡ್ತಾ ಇದ್ದೀನಿ ನೀವು ತುಂಬ ಸ್ಫುಟವಾಗಿ ಮಾತಾಡ್ತೀರಿ ಕಿವಿ ಸ್ಪಷ್ಟವಾಗಿ ಕೇಳುತ್ತೆ ಓಕೆ ನಗ್ತೀರಿ ಆಮೇಲೆ ಏನೋ ನಂಗೆ ತುಂಬ ಖುಷಿ ಆಯಿತು ನಿಮ್ಮದು ಒಂದು ಏನೇಳಿ ಜೀವನದ ಬಗ್ಗೆ ಇನ್ನೂ ತುಂಬ ಆಸಕ್ತಿ ಇದೆ ನಿಮಗೆ ಸೊ ಏನು ಇದು ರಹಸ್ಯ ಇದು ರಹಸ್ಯ ಏನೂ ಇಲ್ಲ ಸರ್ ಮನಸ್ಸು ಕಾರಣ ಓಕೆ ನಮ್ಮಿಂದ ಇನ್ನೊಬ್ಬರಿ ತೊಂದರೆ ಆಗಬಾರ್ದು ನಮ್ಮ ಹೆಸರು ಕೇಳಬಾರ್ದು ನಮ್ಮ ಹೆಸರು ಕೇಳೋದಕ್ಕಿಂತ ಮುಂಚೆ ನಮ್ಮ ಗುರುಗಳು ಹೆಸರು ಕೇಳಬಾರ್ದು ನಾವು ಬಂದು ನಡೆದು ಬಂದ ದಾರಿ ಇದೆಯಲ್ಲ ಅಲ್ಲಿ ಕೆಟ್ಟ ಹೆಸರುಗಳು ಬರಬಾರ್ದು ನಮಗೆ ನಮಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು ಒಪ್ಕೊಂಡು ಈ ಭೂಲೋಕಕ್ಕೆ ಬಂದಿರ್ತೀವಿ ಇದು ಒಂದು ಜೈಲಿದ್ದಂಗೆ ನಮಗೆ ಅಲ್ಲಿಂದ ಬಂದಿದ್ದೀವಿ ನಮ್ಮ ಶಿಕ್ಷೆ ಇಲ್ಲಿ ಅನುಭವಿಸ್ಕೊಂಡು ಇದು ಮೇಲೆ ನಮ್ಮ ಶಿಕ್ಷೆ ಮೇಲೆ ನಾವು ಆಗಿ ಹೋಗ್ಬಿಡ್ತೀವಿ ಅಲ್ಲಿವರೆಗೂ ನಾವು ಇರ್ತೀವಿ ಇಷ್ಟೇ ಗುಟ್ಟಿದ್ರು ವಂಡರ್ಫುಲ್ ಸೊ ಇಲ್ಲಿ ಒಂದು ಮಾತು ತುಂಬ ಇಂಪಾರ್ಟೆಂಟ್ ಮಾತು ಬಂದದ್ದು ಗುರುಗಳ ಬಗ್ಗೆ ಹೇಳಿದ್ರು ಅವರು ಸೊ ಗುರುಗಳು ಅಂದರೆ ಅವ್ರ ಜೀವನ ಬರುತ್ತೆ ಸೊ ನಾನು ಆ ಗುರುಗಳ ಬಗ್ಗೆ ಬರೋಕೆನ ಮುಂಚೆ ನಮ್ಮ ಚೆನ್ನಸ ಗುಬ್ಬಿಯವರ ಆ ಒಂದು ಗುರುಗಳು ರೀಚ್ ಆಗೋಕೆನ ಮುಂಚೆ ಅಥವಾ ಆ ಗುರಿ ತಲುಪೋಕಿನ್ನ ಮುಂಚೆ ಗುರಿ ನಮಗೆ ಏನು ಹೇಳಿ ಅರ್ಥ ಆಗೋಕೆ ಮುಂಚೆ ಜೀವನ ಇರುತ್ತಲ್ಲ ಅದನ್ನು ಒಂದು ಸಲ ಕೇಳೋಣ ಸೊ ಸರ್ ನೀವು ದಕ್ಷಿಣ ಕರ್ನಾಟಕದವರು ತುಮಕೂರು ಜಿಲ್ಲೆ ಒಂದು ಹಳ್ಳಿಯವರು ಮತಿಘಟ್ಟ ಅಂಥೇಳಿ ಕರೆಕ್ಟಾ ಸರ್ ಒಡೆಯರ್ ಮತಿಘಟ್ಟ ಒಡೆಯರ್ ಮತಿಘಟ್ಟ ಹೇಳಿ ಬಟ್ ಬಟ್ ಭಾಳಷ್ಟು ವರ್ಷಗಳ ಕಾಲ ಉತ್ತರ ಕರ್ನಾಟಕದಲ್ಲಿದ್ದಂಥವ್ರು ಸೊ ನಾನು ನಿಮ್ಮ ಏನು ರಂಗ ಪಯಣ ಶುರು ಆಗೋಕ್ಕಿಂತ ಮುಂಚೆ ನೀವು ಏನು ಬಾಲ್ಯದ ಒಂದು ಜೀವನ ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಯಾಕೆಂದ್ರೆ ನೀವು ಓದೋಕ್ಕೆ ಮೂರನೇ ಕ್ಲಾಸ್ ಓದಿ ನಾಲ್ಕನೇ ಕ್ಲಾಸಿಗೆ ಡ್ರಾಪ್ಔಟ್ ಆದ್ರಿ ಅಂತ ನಾನು ಓದಿದೆ ನಿಮ್ಮ ಬಗ್ಗೆ ಸೊ ನೀವು ಜಾಸ್ತಿ ಓದಿಲ್ಲ ಆದರೂ ಕೂಡ ಇಷ್ಟೊಂದು ಸಾಧನೆ ಮಾಡಿದಿರಿ ಬಾಲ್ಯದಲ್ಲಿ ನಮ್ಮ ತಂದೆಯವರು ಊರು ಪಠ್ಯದಕ್ಕೆ ಮಾಡಿದವರು ನಮ್ಮನ್ನು ಓದಿಸ್ಬೇಕು ಅಂತ ಅವರೆಲ್ಲ ಮರಳಿನ ಮೇಲೆ ಬರೆದವ್ರು ಹಿಂಗೆ ಚೀಲದಲ್ಲಿ ಮರಳು ಕಟ್ಟಿಕೊಂಡೋಗಿ ಮರಳ ಬಿಟ್ಟು ಅದ್ರ ಮೇಲೆ ಬರೆದು ಕಲ್ತವ್ರು ಆಮೇಲೆ ಸ್ಕೂಲ್ ಬಂದಿರೋದು ಸ್ಕೂಲ್ ಬಂದು ಕೆಲವೇ ವರ್ಷದಲ್ಲಿ ನಾನು ಸ್ಕೂಲ್ಗೆ ಹೋಗಿದ್ದೀನಿ ಮಠ 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 ಮಠಕ್ಕೆ ಹೋಗೋದು ಅನ್ನೋರು ಸ್ಕೂಲ್ ಅಂತಿರಲಿಲ್ಲ ಮಠ ಅಂತಿದ್ರು ಇನ್ನೊಂದು ಏನೋ ಅಂತಿದ್ರು ಗುಡಿ ಸಾಲಿ ಗುಡಿ ಅಂತಿದ್ರು ಸಾಲಿ ಗುಡಿ ಅಲ್ಲ ಅದು ಸಾಲಿ ಗುಡಿ ಅಂದರೆ ಮದ್ದು ಗುಡಿ ಒಳಗೆ ಕುಂಡಿತ್ಕೊಂಡು ಪಾಠ ಹೇಳೋರು ಈ ಬ್ರಿಟಿಷ್ನವ್ರು ಬಂದ ಮೇಲೆ ಶಾಲೆಗಳು ಕಟ್ಟಿಸಿದ್ದು ಅದಕ್ಕೆ ಮುಂಚೆ ಗುಡಿ ಒಳಗೆ ಮಠ ಮಾನ್ಯಗಳಲ್ಲೇ ಮ ಎಲ್ಲರಿಗೂ ಪಾಠ ಮಾಡ್ತಿದ್ದು ಆ ಗುಡಿ ಕಟ್ಟೆ ಮೇಲೆ ಜಗಲಿ ಮೇಲೆ ಮಕ್ಕಳನ್ನ ಕುಂಡಿಸ್ಕೊಂಡು ಮರಳಿನ ಅಳ್ಕೊಂಡು ಬರೀತಿದ್ರು ಅವಾಗ ಅವರಿಗೆ ಏನು ಆರು ಕಾಸು ಮೂರು ಕಾಸು ಏನು ಕೊಡ್ತಿದ್ರು ಗೊತ್ತಿಲ್ಲ ಯಾಕೆಂದರೆ ನಾವು ಬರೋವತ್ತಿಗೆ ಗೌರ್ಮೆಂಟ್ನವರು ಇದು ಮಾಡಿದರು ಬ್ರಿಟಿಷ್ನವರು ಆ ಸ್ಕೂಲ್ಗಳು ಬಂದ್ಬಿಟ್ಟಿದ್ದು ನಾನು ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ನಾನು ನಮ್ಮಲ್ಲಿ ರಾಮಾಯಣ ಅಂತ ಒಂದು ನಾಟಕ ಕಲಿತ್ರು ಆದರೂ ಪ್ರಾಕ್ಟೀಸ್ಗೆ ಹೋಗಿ ಹೋಗಿ ಅದು ತಾಲೀಮ್ಗೆ ಹೋಗಿ ಆ ನೋಡಿ 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 ಆ ಎಲ್ಲರ ಡೈಲಾಗು ನನಗೆ ಬರೋಕೈತ್ಬಿಟ್ಟು ಅವ್ರು ಯಾರೇ ಮಾತು ತೊಡ್ರಿಸ್ರು ನಾನು ಆ ಡೈಲಾಗನ್ನು ಸ್ಫುಟ್ವಾಗಿ ಹೇಳ್ತಿದ್ದೆ ಯಾವ ಇದು ಯಾವ ಟೈಮಲ್ಲಿ ನಿಮ್ಮ ಊರಲ್ಲಿ ಇದ್ದಾಗ ಭಾಳ ಚಿಕ್ಕನೂ ನಾಲ್ಕು ವರ್ಷ ಐದು ವರ್ಷದ ಆಸ್ಪಾಸ್ ಐದು ಆರು ವರ್ಷ ಹಿಂದೆ ಮುಂದೆ ಇರಬೇಕು ಹ್ಞೂ ಆಗ ಅದನ್ನು ಮಾಡ್ತಿದ್ದೆ ಆಮೇಲೆ ಆ ನಾಟಕದ ಇದ್ರ ಮೇಲೇ ನಾನು ಗೀಳು ಜಾಸ್ತಿ ಆಗಿ ಸ್ಕೂಲಿಗೆ ಹೋಗಲಿಲ್ಲ ಸ್ಕೂಲಿಗೆ ಚಕ್ಕರನೆ ಹ್ಞೂ ಮೇಸ್ಟ್ರು ಕುತ್ತಿಗೆ ಕೊಡೆ ಕಡ್ಡಿ ಹಾಕಿ ಅನ್ನೋದೇಕಾಗ ಹೊಡೆದವ್ರು ಅದ್ರ ಸಮಕ್ಕೆ ಸುಪ್ತ ಹೇಳ್ಬಿಡ್ತೀನಿ ಹ್ಞೂ ಕೈ ಹಿಂಗೆ ಹಿಡಿಯಂದರು ಹಿಡಿದೆ ಅವು ಹೊಡೆಯೋಕೆ ಹೋದಾಗ ಅವ್ರ ಮಂಡಿಗೆ ಏಟು ಬಿದ್ದುಬಿಡ್ತೇವೆ ಕೈ ತಕ್ಕೊಂಬಿಟ್ಟೆ ಆಮೇಲೆ ಕೊಡೆ ಕಡ್ಡಿ ಹಾಕಿ ಹಿಡ್ಕೊಂಡು ಹಿಂಗಿಡಿಯಂದರು ಹಿಂಗೆ ಹಿಡ್ದಾಗ ಹಿಂಗೆ ಹಿಡ್ದಾಗಲೂ ಪುಸ್ಕಲು ಹಿಂಗೆ ಅಂದ್ಬಿಟ್ಟೆ ಕೊಡೆ ಕಡ್ಡಿ ಕೂತ್ಕೊಳ್ಳಿ ಬಂತು ಬೆತ್ತ ತಿರುಗಲು ಕೆಳಗೆ ಹೋಯ್ತು ಓಡೇ ಹೋಗ್ಬಿಟ್ಟೆ ಕ್ಲಾಸ್ ಹುಡುಗ್ರ ಜಂಪ್ ಮಾಡಿ ನೆಗದು ಸ್ಕೂಲ್ ಬಿಟ್ಟು ಓಡೇ ಹೋದೆ ಹಂಗಾಗಿ ನಾನು ಓದಲೇ ಇಲ್ಲ ಓದಿದ್ದೀನಿ ನಾಲ್ಕನೇ ಕ್ಲಾಸ್ಗೆ ನಾನು ದೊಡ್ಡವ್ರ ಮಕ್ಕಳಂತೂ ಬರ್ಕೊಂಡು ಅವರು ಅದು ಈಗ ನಾಲ್ಕನೇ ಕ್ಲಾಸು ಮೂರನೇ ಕ್ಲಾಸು ಓದಿರು ಅಂತ ಬರ್ಕೊಂಡು ಅದನ್ನೇನು ಮಾಡೋಕ್ಕಾಗಲ್ಲ ಸೊ ಹಾಗೆ ನಿಮ್ಮ ಬಾಲ್ಯ ಜೀವನದಲ್ಲಿ ನೀವು ಸ್ಕೂಲ್ ಅಂತಂದ್ರೆ ನಿಮಗೆ ಇಷ್ಟ ಇರಲಿಲ್ಲ ರಂಗಭೂಮಿ ಬಗ್ಗೆ ಅಲ್ಲೇ ಒಲವು ನಿಮಗೆ ಭೂಮಿ ಬಗ್ಗೆ ರಾತ್ರಿಯೆಲ್ಲ ಹೋಗಿ ಪ್ರಾಕ್ಟೀಸ್ ನೋಡಿ ಬಂದು ನೆತ್ತಿಗೆ ಮಲಿಕಂತಿದ್ದೆ ಕಂಬಳಿ ಎಳ್ಕೊಂಡು ಚಾಪೆ ಮೇಲೆ ಹಳ್ಳಿಲ್ಲ ಅವಾಗ ಕರೆಂಟ್ ಇಲ್ಲ ಅವಾಗ ಆ ಕಾಲದ ಕರೆಂಟ್ ಇಲ್ವೇ ಅಲ್ಲ ಇತ್ತೀಚೆ ಬಂದಿರೋದು ಕರೆಂಟು ಸೊ ಬಟ್ ನಿಮ್ಮ ರಂಗಭೂಮಿಲಿ ನೀವು ತೊಡಗಿಸ್ಕೊಳ್ಳೋದು ಮತ್ತು ಸ್ಕೂಲಿಗೆ ಹೋಗದೆ ಇರೋದು ನಿಮ್ಮ ತಂದೆಗೆ ಇಷ್ಟ ಆಗ್ತಿರಲಿಲ್ಲ ತಂದೆಗೆ ಇಷ್ಟ ಆಗ್ತಿರಲಿಲ್ಲಲ್ಲ ಅದಕ್ಕಾಗಿ ಹಿಡ್ಕೊಂಡು ಹೊಡೆದವ್ರೇ ಬಡದವ್ರು ಸಾಕಾಯಿಬಿಟ್ಟು ಕೊನೆಗೆ ದನ ಕಾಯಕ್ಕೆ ಹಾಕಿರು ದನ ಕಾಯಕ್ಕೆ ಹೋದ್ತೋ ನಾಟಕದ ಹಾಡುಗಳು ಹೇಳ್ಕೊಂಡು ನಾಟಕದ ಕುಣಿತ ಕುಣ್ಕೊಂಡು ದನ ಕಂಡವ್ರು ಅವ್ರಿಗೆ ಹೋಗಿ ಮೇದು ಅವ್ರು ಹೋಗಿ ನಮ್ಮಅಪ್ಪದವ್ರು ಹೇಳಿ ನಮ್ಮಪ್ಪ ಅವಾಗಲೂ ಹೊಡೆದ ಚೆನ್ನಾಗಿ ಚರ್ಮ ಕಿತ್ತೋಗ ತಕನ ಹೊಡೆದಾರೆ ಒಳಗೆ ಅವಾಗ ಮನೆ ಬಿಟ್ಟು ಓಡಿ ಹೋಗ್ಬಿಟ್ಟು ಸಲ ಮನೆ ಬಿಟ್ಟು ಓಡಿ ಹೋದ್ರಿ ಸಾಕಷ್ಟು ಬೇರೆ ಬೇರೆ ಮನೇಲಿ ಕೆಲಸ ಮಾಡಿ ಓಕೆ ಜೀತಾ ಥರ ಮಾಡಿ ಎಲ್ಲ ಇದ್ದೀರಿ ನೀವು ಮೂರು ದಿನ ನಿಜ ನಿಜ ಆಮೇಲೆ ಒಬ್ಬರು ರಿಲೇಟಿವ್ ಒಬ್ಬರು ಮನೇಲಿ ಇವ್ರು ಸಿಗ್ತಾರೆ ಆಮೇಲೆ ಅವ್ರು ವಾಪಸ್ ನಿಮ್ಮನ್ನು ತಂದು ನಿಮ್ಮ ಮನೆಗೆ ಬಿಡ್ತಾರೆ ಆದ್ರೂ ಅಲ್ಲಿಂದಲೂ ತಪ್ಪಿಸಿಕೊಂಡು ಹೋದ್ರೆ ಅದೇ ಅದೇ ಆಮೇಲೆ ಮತ್ತೆ ತಪ್ಪಿಸ್ಕೊಂಡು ಹೋದ್ರೆ ನೀವು ಅವ್ರು ನಮ್ಮ ತಂದೆಯವರು ಹೇಳಿದ್ರು ನಮ್ಮ ರಾಜ್ಯದಲ್ಲಿ ನೀನು ಎಲ್ಲಿದ್ರು ಇಟ್ಟು ತರಿಸ್ತೇನೆ ಕುಂತು ಇಟ್ಟು ತರಿಸ್ತೇನೆ ಎಂದ್ರು ಅವಾಗ ನನ್ನ ತಲೆಯಲ್ಲಿ ಬಂತು ನಮ್ಮ ರಾಜ್ಯನ ಬಿಟ್ಟು ಅಂತ ಅವಾಗ ನಮ್ಮ ಕರ್ನಾಟಕ ನಮ್ದು ಮೈಸೂರು ಮೈಸೂರು ದಾವಣಗೆರೆ ಲಾಸ್ಟ್ ಆ ಪ್ಲಾನ್ ಮಾಡಿಕೊಂಡು ನಮ್ಮೂರಿಂದ ಒಂಬತ್ತು ಮೈಲಿ ನಡ್ಕೊಂಡ್ ಬಂದು ರಾತ್ರಿ ಹೊತ್ತು ರೈಲ್ ಹತ್ತಿ ಅರಸಿಕೆರೆಗೆ ಹೋಗಿ ಅರಸಿಕೆರೆಯಿಂದ ರೈಲ್ ಹತ್ತಿ ಹರಿಹರಕ್ಕೆ ಹೋಗಿ ಆಮೇಲೆ ಅದು ಹುಬ್ಳಿಗೆ ಹೋಗಲ್ಲ ಅಂದಾಗ ಯಾರು ಆ ಪ್ಲಾಟ್ಫಾರ್ಮ್ ನಿಂದದೆ ಹುಬ್ಳಿಗೆ ಹೋಗೋದು ಅಂತ ಮಾತಾಡಿದಾಗ ಸೀಟಿಂಗ್ ಕೆಳಗೆ ಮಲಗಿದ್ದೆ ರೈಲಿನಲ್ಲಿ ಟಿಕೆಟ್ ಇಲ್ಲ ಸೀಟಿಂಗ್ ಕೆಳಗೆ ದುಡ್ಡಿಯಲ್ಲಿಂದ ಬರ್ಬೇಕು ನಮ್ಗೆ ಸೀಟಿಂಗ್ ಕೆಳಗೆ ಮಲಗಿದ್ದೆ ಹಂಗಾಗಿ ಎದ್ದು ಬಡ ಬಡ್ ನೋಗಿ ಅಲ್ಲಿ ಆ ಗಾಡಿ ಹಚ್ಕೊಂಡು ಹುಬ್ಳಿಗೆ ಹೋಗಿ ಅಲ್ಲಿ ಎಲ್ಲ ಒಂದು ಕಡೆ ಕೆಳಗೆ ಇಳಿಸಿರು ಅಲ್ಲಿ ಇಳ್ಕೊಂಡು ಅವರು ಇರೋ ಎಲ್ಲ ಬೇಡ್ಕೊಂಡು ತಿಂದ್ಕೊಂಡು ಇದ್ದೆ ತಿಳುವಳಿ ಶುರು ಭಾರತ್ ಮಾತಾಕೆ ಜೈ ಅಂತ ಆ ಭಾರತ್ ಮಾತಾಕೆ ಜೈ ಅನ್ನೋ ಚಳುವಳಿ ಒಳಗೆ ಅವಾಗಲೇ ಮೂವತ್ತೈದು ಮೂವತ್ತಾರನೇ ಇಸ್ವಿ ಇರಬೇಕು ಆ ಇದರಲ್ಲಿ ಭಾಗವಹಿಸ್ಕೊಂಡು ಆ ಕಡೆಯಲ್ಲಿ ಹುಬ್ಳಿದಾರು ಆ ಕಡೆಯಲ್ಲಿ ಇದು ಮಾಡಿದೆ ಆಮೇಲೆ ಎಲ್ಲಿಂದ ತಕನ ಚಳುವಳಿ ಹೋಗುತ್ತೆ ಎಲ್ಲೋ ಒಂದು ದಿವಸ ಮಾಡೋರು ಆರು ತಿಂಗಳಿಗೋ ಮೂರು ತಿಂಗಳಿಗೆ ಹಿಂಗೆ ಈ ಒಂದು ಸಾರಿ ಮಾಡೋರು ಆ ಊರಲ್ಲಿ ಒಂದು ಸಾರಿ ಮಾಡೋರು ಭಾರತ ಚಳುವಳಿ ಸಂಗ್ರಾಮ ದೊಡ್ಡದಾಗಿ ನಡೀತು ಇಲ್ಲಿ ನಮ್ಮ ಮ ಮೈಸೂರು ಸೀಮೆಯಲ್ಲಿ ಅದರ ಗಂಧವೇ ಇಲ್ಲ ಇರಲಿಲ್ಲ ಅವಾಗ ಇಲ್ಲಿ ಚಳುವಳಿ ಬಂದದ್ದು ಯಾವಾಗ ಅಂತ ನನಗೆ ಪಕ್ಕ ಗೊತ್ತಾದ್ದು ನಲವತ್ತೆರಡು ಕಿಟ್ ಇಂಡಿಯಾ ಚಳವಳಿಯೊಳಗೆ ಅಲ್ಲಿಂದ ಶುರುವಾದವು ಯಾಕೆಂದರೆ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಯಾರಿಗೂ ಯಾವ ಕೊಂದೂ ಆಗದಂಗೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು ಅಂತ ಸುದ್ದಿ ನನಗೆ ಸಣ್ಣನೂ ಇಲ್ಲಿ ಗೊತ್ತಿಲ್ಲ ಆ ಕಡೆಗೆ ಹೋದೆ ಅಲ್ಲಿ ಹಂಗೆ ಹಿಂಗೆ ಒಳ್ಳೆ ನರಸಿಪುರ ಗೊಂದಿ ಮಲೆಯಲ್ಲೆ ಅದೆಲ್ಲ ದನ ಕಾದು ಎಮ್ಮೆ ಕಾದು ಅವ್ರ ಜೊತೆ ಇಲ್ಲಿ ಒಂದು ಸಾರಿ ಮೈಸೂರಿಗೆ ಹೋಗಿ ಹಿಂಗೆಲ್ಲ ಆಗ್ಬಿಟ್ಟಿದ್ದೀನಿ ಸೊ ಉತ್ತರ ಕರ್ನಾಟಕದಲ್ಲಿ ನೀವು ಹೋಗಿ ಸುಮಾರು ಬೇರೆ ಬೇರೆ ಕಡೆ ಅಂಗಡಿ ಅಂಗಡಿಗೆ ಹೋಗಿ ಓಕೆ ಆಮೇಲೆ ಒಬ್ಬರಲ್ಲಿ ಮೇಸ್ಟ್ ಬಟ್ ಈ ಚಾದ ಅಂಗಡಿಲಿ ಹೋಗಿ ಕೆಲಸ ಮಾಡಿ ಬೇರೆ ಬೇರೆ ಕೆಲಸಗಳನ್ನ ನೀವು ಮಾಡಿದ್ರ ಹೋಟ್ಲ್ಗಳಲ್ಲೆಲ್ಲ ಕೆಲಸ ಮಾಡಿದ್ರ ಹೋಟ್ಲಲ್ಲಿದ್ರು ರಂಗಭೂಮಿನೇ ಎಲ್ಲಿದ್ರು ರಂಗಭೂಮಿನೇಯ ಅದು ಹಗಲು ರಾತ್ರಿ ಒಂದು ಥೇಟರ್ ಅಂತ ಒಂದು ಒಂದು ನಾಟಕ ಮಂಡಳ ಹೋಗಬೇಕು ನಾನು ಸ್ಟೇಜ್ ಹೊತ್ತಬೇಕು ಆಮೇಲೆ ಹೋಟ್ಲಲ್ಲಿದ್ದೆ ಹೋಟ್ಲಲ್ಲಿ ಇದ್ದಾಗ ನಾಟಕ ಕಂಪನಿಗೆ ಹೋಗಿ ನಾಟಕ ನೋಡಿದೆ ಐದು ರೂಪಾಯಿ ಟಿಕೆಟ್ ತೆಗೆಸಿ ಹಾಕೋ ಕಾಲಕ್ಕೆ ನಾನು ಇದ್ದನು ಹುಬ್ಬಳ್ಳಿಗೆ ಗಂಗಾಧರ ಶಾಸ್ತ್ರಿಗಳ ಕಂಪ್ನಿ ಬಂತು ಅವ್ರ ಕಂಪ್ನಿ ಹೋಗಿ ಬರೇ ಎಲ್ಲ ಗಂಡಸರೇ ಪಾತ್ರ ಹೆಣ್ಣು ಹೆಣ್ಮಕ್ಳೆಲ್ಲ ಅವರ ಕಂಪ್ನಿಲಿ ಅವ್ರ ಕಂಪ್ನಿಲಿ ಹೆಣ್ಣು ಮಕ್ಕಳೇ ಇಲ್ಲ ಗಂಡಸರೇ ಪಾತ್ರ ಮಾಡ್ತಿದ್ರು ಕೆಲವೇ ದಿನ ಇದ್ದರು ಅಲ್ಲಿ ಆಮೇಲೆ ತಿರುಗಿ ಎರಡನೇ ಸಾರಿ ಕ್ಯಾಂಪ್ ಅವರು ಎರಡನೇ ಸಾರಿ ಕ್ಯಾಂಪ್ ಮಾಡಿದಾಗ ನೂರಾರು ನಾಟಕ ಮೊದಲನೇ ಸಾರಿ ಭಾಳ ದಿವಸ ಇರಲಿಲ್ಲ ಅವಾಗ ಅವ್ರ ಕಂಪ್ನಿಗೆ ಸೇರಿದೆ ಕಂಪ್ನಿ ಸೇರಿದ ಕೂಡಲೇ ಅವರು ಬಹಳ ಶಿಸ್ತಿನ ಸಿಬ್ಬಾಯಿ ಎಂದ್ರೆ ನಾಟಕ ಕಂಪ್ನಿ ಒಳಗೆ ಮಿಲಿಟರಿಲ್ ಆದ್ರೂ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ವಾರ್ನಿಂಗ್ ಮಾಡಿ ಬಿಡ್ತಾರೆ ಅವ್ರು ಬಿಡ್ತಿರಲ್ಲ ಹೊಡೆದ್ಬಿಡ್ತದೆ ಪಂಡಿತ್ ಗಂಗಾಧರ್ ಶಾಸ್ತ್ರಿ ಹೋಟ್ಲ್ ಮೆಟ್ಲಲ್ಲಿ ಯಾರು ಕಲಾವಿದ ಕಂಪ್ನಿ ಹುಡುಗರು ಯಾರು ಕಾಣಂಗಿಲ್ಲ ಕಸಾವಡಿಯೋ ರಾಜ ಪಾಠ ಮಾಡೋಣ ಹೋಟ್ಲ್ ಮೆಟ್ಲ ಎಲ್ಲರೂ ಕಾಣಂಗಿಲ್ಲ ಯಾಕೆ ದುರಭ್ಯಾಸ ಅಂತ ಅದು ಅಂತ ಬನ್ನಿ ಕಂಪ್ನಿ ಮನೇಲಿ ಮಾಡಿ ಸಿಕ್ಕಿರ್ತೀನಿ ತಿಂದ್ರಿ ಬೆಳಗ್ಗೆನೇ ನೆನ್ನೆ ರೊಟ್ಟಿ ಪಲ್ಯ ಬೇಕಾದ ಚಟ್ನಿ ಪುಡಿ ಅದು ಇದು ಬಿದ್ದಿರುತ್ತೆ ತುಪ್ಪ ಇರುತ್ತೆ ಮೊಸರು ಇರುತ್ತೆ ಏನಾರ ಹಾಕಿ ಅಂತ ತಿನ್ನಿ ಹೊಟ್ಟು ಹೊರಗಡೆ ಹೋಗಬಾರ್ದು ಸೊ ನೀವು ಮೊದಲನೇ ಪ್ರವೇಶ ಮಾಡಿದ್ದು ನೀವು ಪಂಡಿತ ಗಂಗಾಧರ ಶಾಸ್ತ್ರಿಗಳು ಗಂಗಾಧರ ಶಾಸ್ತ್ರಿದು ಪ್ರವೇಶ ಹೇಗೆ ಹೇಗೆ ಅಂದರೆ ಕಂಪ್ನಿಲಿ ಇರ್ತೀಯ ಅಂದರು ಮುಂದೆ ನಾಟಕ ನೋಡಿದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕೇಳಿ ಚೆಕ್ ಮಾಡಿರು ಆಮೇಲೆ ನಾನು ಅಲ್ಲಿ ಹೋಗಿ ನಿಂತಿದ್ದೆ ಸಿಗ್ರೆಟ್ ಸೇತಿದ್ದೆ ನಾನು ನಾಟಕ ನೋಡೋಕೆ ಕುಂದೋಡ ಸಿಗ್ರೆಟ್ ಹಚ್ಕೊಂಡು ಕುಂತ್ಕೊತಿದ್ದೆ ಶಾಸ್ತ್ರಿಗಳು ಒಂದು ದಿವಸ ಅವರೇ ಗೇಟಿಗೆ ನಿಂತವ್ರೆ ಒಂದು ಕೈಲಿ ಸಿಗ್ರೆಟ್ ಇದ್ದೀನಿ ಒಂದು ಕೈಲಿ ಪಾಸ್ ಕೊಟ್ಟಿದ್ದೀನಿ ಗೇಟಿಗೆ ಯಾಕೆಂದರೆ ಬುಕ್ಕಿಂಗ್ ಚಾಲು ಆಗ್ತಿದ್ದಂಗೆ ಬಂದು ಟಿಕೆಟ್ ತಗೊಂಡು ಹೋಗ್ಬಿಡಿವೆ ಖರ್ಚು ಕಟ್ಟಿ ತಬ್ಲಾ ಮೆಸ್ಟ್ರಿ ಈ ಕಡೆಯಲ್ಲಿ ಆರ್ಮೋನಿಯಂ ಮೆಸ್ಟ್ರಿ ಆ ಕಡೆಯಲ್ಲಿ ಇನ್ನೊಂದು ಬರ್ಸೋನು ಇನ್ನೊಂದು ವಾದ್ಯ ಮಾಡೋಣ ಇವರು ಇಬ್ಬರು ಎಲ್ಲರ ಮಧ್ಯದಲ್ಲಿ ನನಗೆ ಸ್ಟೇಜ್ ಕರೆಕ್ಟ್ ಹೋಗಿ ಹಾಗೆ ಅರೇಂಜ್ಮೆಂಟ್ ಮಾಡಿಕೊಂಡು ಖರ್ಚು ಕಟ್ಟಿಬಿಟ್ಟು ಹೋಟ್ಲಿಗೆ ಹೋಗಿ ಊಟ ಮುಗಿಸಿಕೊಂಡು ರಾತ್ರಿ ಹತ್ತುವರೆಗೆ ಬರೀವಿ ನಾಟಕ ನೋಡೋಕೆ ಅವಾಗ ಗೇಟ್ನವನ್ನೆಲ್ಲ ಕಳಿಸಿದ್ದಾರೆ ಅವ್ರಿಗೆ ಅವ್ರಿಗೆ ಎಲ್ಲ ಕೆಲಸ ಕಸಾವಡಿ ಅದೂ ಕೆಲಸ ಮಾಡ್ತಿದ್ರು ಮಾಲೀಕರು ಇಂಥ ಕೆಲಸ ಮಾಡ್ತಿರಲಿಲ್ಲ ಅನ್ನೋಂಗಿಲ್ಲ ಅವರು ಅವನೇ ಬಂದ್ ಮಾಡಬೇಕು ಇವನೇ ಬಂದ್ ಮಾಡಬೇಕು ಅಂದಂಗಿಲ್ಲ ಕುರ್ಚಿ ಒರೆಸಿದ್ರೆ ಅವರು ಇಂಥ ದೋತ್ರದಲ್ಲಿ ಆ ಕುರ್ಚಿಯನ್ನು ಒರೆಸಿ ನೋಡ್ತಿದ್ರು ಎಷ್ಟು ಮೀಟಿಗೆ ಒರೆಸಿದಾನೆ ಅಂತ ಅವ್ರ ದೋತ್ರಿಗಾದ್ರು ಹತ್ತು ಅಂದರೆ ಅವ್ನು ಕುರ್ಚಿ ಒರೆಸ್ತಾನೆ ಅವ್ರು ಸತ್ತ ಹಂಗೆ ಬಿಡೋರು ರೊಕ್ಕ ಕೊಟ್ಬತಲ್ಲ ಕುರ್ಚಿ ಗಬ್ಬಿದ್ರೆ ಅವನು ಅವ್ರ ಬೆಲ್ಲ ಅಂತ ಅಲ್ಲಿ ಲೆಕ್ಕ ಕಡಿರೋರು ಎಷ್ಟು ಕಂಡೀಷನ್ ಅಂತ ಹಂಗೆ ನಾನು ಅವ್ರ ಕೈ ತೆಳ್ದು ಬೆಳೆದು ಆಮೇಲೆ ಸಣ್ಣ ಪುಟ್ಟ ಪಾತ್ರಕ್ಕೆ ಗೇಟಿ ನಿಂತ್ಕೊಂಡೋದು ಕ್ಲಾಸ್ನಿಂದ ಕ್ಲಾಸಿಗೆ ಜನ ಜಂಪ್ ಮಾಡಿ ಹೋಗ್ದಂಗೆ ನೋಡ್ಕೊಳೋದು ನಾಲ್ಕೈದು ಕ್ಲಾಸ್ ಬಾರಿದ್ದು ನಾಲ್ಕು ಆಣೆ ಎಂಟು ಆಣೆ ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಕಳೆದ ಕ್ಲಾಸು ಯಾವುದೆಲ್ಲ ನಾಟಕಗಳು ನಡೀತದೆ ಸರ್ ಅವಾಗ ಹುಬ್ಳಿ ಒಳಗೆ ಬಸವರಾಜ ತೇಟ್ರ್ ಅಂತ ಇತ್ತು ಈಗಿನ ಆಜಾಂತ ಸಿನಿಮಾ ಥಿಯೇಟ್ರು ಆನಂದ್ ಭವನ ಹೋಟ್ಲು ಎದುರಿಗೆ ಈಗ ಆನಂದ್ ಭವನ ಆಯಿತು ಏನಾಯ್ತೋ ಗೊತ್ತಿಲ್ಲ ಬಸವರಾಜ ತೇಟ್ರ್ ಅಂತ ಪಾವಟಿ ಅವ್ರದ್ದು ಅವರು ದೊಡ್ಡ ರಾಜಕೀಯದಲ್ಲಿ ಕಾಣುತ್ತೆ ಅವ್ರನ್ನ ದೊಡ್ಡ ಆಫೀಸರ್ಗಳಾಗಿ ಯಾವ್ದು ನಾಟಕಗಳು ನಡೀತಾ ಇದ್ವು ಅವಾಗ ಬಾಲಚಂದ್ರ ರಾಜಕುಮಾರಿ ಪದ್ಮ ಯೋಗ ಶಕ್ತಿ ಇಂಥ ಪೌರಾಣಿಕ ಮತ್ತು ಸಾಮಾಜಿಕ ಎಲ್ಲ ನಾಟಕನೂ ಆಡೋರು ಜಾಸ್ತಿ ಸಾಮಾ ಪೌರಾಣಿಕ ನೈಟೇ ನಡೀತಿದ್ವಲ್ಲ ರಾತ್ರಿ ಹತ್ತುವರೆ ಹತ್ತುವರೆಗೆ ನಾಟಕ ಶುರುವಾಗ್ತಿದ್ದು ಎಲ್ಲ ಗಾಡಿ ಕಟ್ಕೊಂಬರೋರು ಸುತ್ತ ಒಂದು ಅರವತ್ತು ಗಾಡಿ ನೂರು ಗಾಡಿ ಮುನ್ನೂರು ಗಾಡಿ ತಗೊಂಡ ಬಂದವೆ ಎಲ್ಲ ಬಂಡಿ ಕಟ್ಕೊಂಡು ಬಂಡಿ ಕಟ್ಟಿ ಚಕಡಿ ಕಟ್ಕೊಂಡು ಅಂತ ಇಲ್ಲಿ ಗಾಡಿ ಅಂತೀವಿ ಅಲ್ಲೆಲ್ಲ ಬಂಡಿ ಬರೋದು ಹಾಂ ಕಾಂಪೌಂಡ್ ತುಂಬ ಒಂದು ಕನಿಷ್ಠ ಅಂದರೆ ಒಂದು ದಿವಸಕ್ಕೆ ಒಂದು ಗಾಡಿಗೆ ಆಗೋದು ಆ ಎತ್ತು ಕಟ್ಟಿ ಹಾಕಿರ್ತಾರಲ್ಲ ಅದ್ರಂದು ಕಾಯೋಕೆ ನಮ್ಮರು ಒಂದು ನಾಲ್ಕು ಜನ ಎತ್ಗಳು ಏನಾರು ಆದವು ಅಂದರೆ ಎತ್ ಕಿತ್ಕೊಂಡು ಎಲ್ಲಿಗೂ ಹೋಗಿಲ್ಲ ದೊಡ್ಡ ಕಾಂಪೌಂಡ್ ಹಾಕೋರು ಬಿದಿರು ಕಟ್ಟಿ ಟಿಕೆಟ್ ತಗೊಂಡು ಆ ಕಾಂಪೌಂಡಿಂದ ಒಳಗೆ ಬರಬೇಕು ಒಂದು ಐವತ್ತು ನೂರು ಅಡಿ ಏನು ಜನ ಬರ್ತಿದ್ರು ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಇಡೀ ಫ್ಯಾಮಿಲಿ ಎಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಪ್ರತ್ಯೇಕ ಜಾಗ ಮಾಡಿದ್ರು ಅವರು ಇವ ಕುರ್ಚಿ ಒಳಗೆ ಹೆಣ್ಣುಮಕ್ಳಿಗೆ ಒಂದು ಕಾಲು ಭಾಗ ಜಾಗ ಇಟ್ಟು ಇದು ಮುಕ್ಕಾಲು ಭಾಗ ಗಂಡಸರಿಗೆ ಸರಗಿರ್ತಿದ್ರು ಆಮೇಲೆ ಗೇಟ್ನಲ್ಲಿ ಹೆಣ್ಮಕ್ಳು ಗೇಟಿಗೆ ಯಾರು ಕಂಪ್ನಿಯವರೇ ಆಗಲಿ ಹೊರಗಿನವರೇ ಆಗಲಿ ಯಾರೋ ಅವ್ರು ಹೆಣ್ಮಕ್ಳನ್ನ ಕಳ್ಸೋಕೆ ಹೋಗ್ಬೇಕು ಯಾವ ಇರುತ್ತೋ ಅವನಲ್ಲಿ ನಿಂತ್ಕೊಂಡು ಹಂಗೆಲ್ಲ ಬಂದ್ಬಿಡ್ಬೇಕು ಅಷ್ಟು ಕಂಡೀಷನ್ನು ಯಾವಾಗಲೂ ರೈಫಲ್ ಹಾಕೊಂಡೆ ಇರೋರು ಅಂದು ಅವ್ರದ್ದು ಇದ್ರದ್ದು ಸಾಕ್ಷಿ ಚಿತ್ರ ಮಾಡಿದ್ದಾರೆ ಅದರಲ್ಲಿ ಮಾತಾಡಿದ್ದೀನಿ ಅವರು ಅಷ್ಟು ಸ್ಟ್ರಾಂಗು ನಮ್ಮ ನಾಟಕ ಅಕಾಡೆಮಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಏ ಭಾಳ ಜನ ಮಾತಾ ಮಾತಾಡಿದ್ದೆ ಕಣೆ ಅಂದರು ಆ ಕ್ಯಾಶಿಟ್ ತುಂಬ ಯಾರೇ ಮಾತಾಡ್ರು ನನ್ನಷ್ಟು ಖಡಕ್ಕಾಗಿ ಕರೆಕ್ಟಾಗಿ ಮಾತಾಡಿಲ್ಲ ಹ್ಞೂ ಆದರೂ ಸಾಕ್ಷಿ ಚಿತ್ರದಲ್ಲೂ ನಾನು ಅದು ಏನಾಯ್ತೋ ಏನು ಕತೀಯೋ ನನ್ನ ಅದೃಷ್ಟಕ್ಕೆ ಮೊದಲು ಗುಬ್ಬಿ ಸೇರಿಸಿಬಿಡ್ತಾರೆ ನಾನು ಚಂದಸಯ್ಯ ನಮ್ಮ ತಂದೆ ತಾಯಿ ಹೆಸರಿಟ್ರು ನಾಟಕ ಕಂಪ್ನಿಗೆ ಹೋದ್ಮೇಲೆ ನಾವು ಚೆನ್ನಸಯ್ಯದ ಇರು ಸುಮಾರು ಜನ ಇದ್ದು ಅದಕ್ಕೆ ಗುಬ್ಬಿ ತಾಲೂಕಿನ ಅಂತ ಹೇಳ್ಬಿಟ್ಟು ನನ್ನ ಗುಬ್ಬಿ ಅಂತ ಕರೆಯಕತ್ತಿದ್ರು ನಮ್ಮ ಒಬ್ಬರು ಅಲ್ಲಿ ಹಾವೇರಿ ಹತ್ರ ಒಂಕಣಕ್ಕಾಗಿದ್ದಾರೆ ಗದ್ದೆಯಾಗಿದೆ ನೂರ ಹದಿನೈದು ವರ್ಷ ಅವರು ಈಗ ನಾವು ಇನ್ನೂ ನೂರು ಕಾಲ ಇಡ್ತಾ ಇದ್ದೀವಿ ನೂರ ಹದಿನೈದು ವರ್ಷ ಬದುಕಿದ್ದವರು ಒಂಕಣ ಹಾನಗಲ್ ತಾಲೂಕು ಒಂಕಣ ಐತೆ ಈಗಲೂ ಪ್ರವಾಸಿ ಮಂದಿರ ಮಾಡಿದ್ದಾರೆ ಯಾತ್ರೆ ನಿವಾಸ ಕಟ್ಟಿಸಿದ್ದಾರೆ ಅವ್ರದ್ದು ವರ್ಷಕ್ಕೊಂದು ಸಾರಿ ಸಂಕ್ರಾಂತಿ ಒಳಗೆ ಜಾತ್ರೆ ಆಗುತ್ತೆ ಅವ್ರು ಹೇಳಿದ್ದೇ ಆಗ್ತಿತ್ತು ಅವ್ರು ಯಾವಾಗಲೂ ಈ ಕೈ ಇಟ್ಕೊಂಡೇ ಮಾತಾಡ್ತಿದ್ದು ಅವ್ರನ್ನ ದಾವಣಗೆರೆಯಲ್ಲಿ ಶಾಸ್ತ್ರಿಗಳು ಮೊದಲು ಮುತ್ತುಂಜಯ್ ಸ್ವಾಮಿಗಳನ್ನ ಅವ್ರನ್ನ ಕರೆಸಿದ್ರು ನಾನು ಮಾಡಿ ಅವಾಗ ಸುಭಾಷ್ ಚಂದ್ರದ ಈ ಸ್ವತಂತ್ರ ತಿಳುವಳಿಗಳಿಗೆ ದೊಡ್ಡ ಪ್ರಾಬ್ಲಮ್ ಅಲ್ಲ ದೊಡ್ಡ ಇದು ಆಗ್ತಿತ್ತು ಅವ್ರದ್ದು ಆ ಇದ್ರನ್ನು ಕೇಳಿ 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 ನನಗೆ ಸುಭಾಷ್ ಚಂದ್ರನ ಅಭಿಮನ್ಯು ಓದಿಸ್ಬಿಟ್ರು ಏ ಸುಭಾಷ್ ಚಂದ್ರ ಅಭಿಮನ್ಯು ಇದ್ದಂಗೆ ಇಂಗ್ಲೀಷ್ನವ್ರು ಕಂಡ್ರೆ ಇವತ್ತಿನ ಧಾರಾವಾಹಿ ನೋಡಿರಿ ಇವತ್ತು ಅದು ಎಲ್ಲರಿಗೂ ಅರ್ಥವೂ ಆಗುತ್ತೆ ಬಿಡಿ ನನಗೆ ಒಂದು ಏನಪ್ಪ ಸಂತೋಷ ಅಂದರೆ ನಾನು ಎಲ್ಲಿಂದ ಪಾಯಿಂಟ್ ತಗೊಂಡು ಸುಭಾಷ್ ಚಂದ್ರ ನಾಟಕ ಮಾಡಿದೆ ಅವ್ರ ಧಾರಾವಾಹಿಯರು ಅಲ್ಲಿಂದಲೇ ತಗೊಂಡಿದ್ದಾರೆ ಈಗ ನಿಮ್ದು ನಿಮ್ಮ ಸುಭಾಷ್ ಚಂದ್ರ ಬೋಸ್ ನಾಟಕಕ್ಕೆ ನಾನು ಬರ್ತೀನಿ ಅದೊಂದು ಅದೊಂದು ಸಾಹಸ ನಿಮ್ಮದು ಈಗ ನೀವು ಏನು ನಿಮ್ಮ ಹೆಸರು ಹೇಳಿ ಗುಬ್ಬಿ ಅಂತ ಹೇಳಿ ಗುಬ್ಬಿ ಅನ್ನೋ ಗ್ರಾಮದಿಂದ ಗುಬ್ಬಿ ವೀರಣ್ಣವರು ಕೂಡ ಬಂದಿದ್ದಾರೆ ಸುಮಾರು ಜನ ಸಾಧಕರು ಬಂದಿದ್ದಾರೆ ದಕ್ಷಿಣ ಕರ್ನಾಟಕದಿಂದ ಕೂಡ ನೀವೊಬ್ರು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ತಮ್ಮ ಬಾಯಿಂದ ಬರೋದು ಅದು ಬಟ್ ನಿಮಗೆ ಸಿಗಬೇಕಾದ ಒಂದು ಮಾನ್ಯತೆ ನಿಮ್ಗೆ ಸಿಕ್ಕಿಲ್ಲ ಅಂತ ನಿಮ್ಗೆ ಬೇಜಾರಿದೆಯಾ ಬೇಜಾರಿಲ್ಲ ಕೊಡೋರು ಕೊಟ್ಟಿಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ ಬೇಜಾರು ಮಾಡ್ಕೊಂಡ್ರೆ ಏನು ಬಂದುಬೀಳುತ್ತಾ ಇಲ್ಲ ಬಟ್ ಜನರಿಂದ ಏನು ಸಿಗಬೇಕಾಗಿದೆ ನಿಮಗೆ ಅದು ಸಿಕ್ಕಿದೆ ಸಿಕ್ಕಿದೆ ಜನರಿಂದ ಸಿಕ್ಕಿದೆ ಜನರಿಂದ ಸಿಕ್ಕಿದೆ ಸಾಕಷ್ಟು ಅಧಿಕಾರಿಗಳು ನಮ್ಮ ಹತ್ರದಿಂದ ನೋಡಿದ್ದಾರೆ ಮೂರ್ತಿ ಅವರು ವೈ ಕೆ ಮುದ್ದು ಕೃಷ್ಣ ಆಯಿತು ನಾನು ಮೆಡಿಕಲ್ಗೆ ಇದು ಮಾಡಿದೆ ಅವಾರ್ಡ್ ಇಲ್ಲ ಅಂತೇಳಿ ಏನೇನೋ ಮಾಡಿ ಅದು ರದ್ದು ಮಾಡಿ ಹಾಕ್ಬಿಟ್ಟಿದ್ರು ಮುದ್ದು ಕೃಷ್ಣ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಹಳೆಯ ಕಡತುಗಳನ್ನು ವಿಲೇವಾರಿ ಮಾಡಿದ್ದಾರೆ ಆಗ ಕ ಇದು ಮಾಡಿ ಕೂಡಲೇ ಏ ಯಾಕೆ ಕೊಟ್ಟಿಲ್ಲ ಇದಕ್ಕೆ ಅವಾರ್ಡ್ ಇಲ್ಲ ಅಂದ ಏಯ್ ಒಯ್ ಆ ಮಾರ್ಕೆಟ್ನಿಂದ ತಾಮತ್ ನಾನೇನು ಅವಾರ್ಡ್ ಕೊಟ್ಟಿಲ್ಲ ತಗೊಂಡಿಲ್ಲ ಯಾಕೆ ಕೊಟ್ಟಿಲ್ಲ ಅಂಥೇಳಿ ಅದು ರೀ ಓಪನ್ ಮಾಡಿ ನಾನು ಮೆಡಿಕಲ್ ಕೊಡಿಸಿರು ವೈ ಕೆ ಮುದ್ದು ಕೃಷ್ಣ ಅಧಿಕಾರಿಗಳು ಈ ಕೆಲವರು ರೊಕ್ಕದಾಸಿಗೆ ಇದು ಮಾಡಿ ಏನೇನೋ ಆಗಿದ್ದಾವೆ ಅವು ಏನ್ ಮಾಡಿದರೋ ಯಾವ ಆಸೆ ಮಾಡಿದರೋ ಏನೂ ಗೊತ್ತಿಲ್ಲ ಮಾತಾಡಿದ್ರೆ ತಪ್ಪಾಗುತ್ತೆ ಸ್ವಲ್ಪ ಹಿಂದೆ ಹೋಗ್ತೀನಿ ನಾನು ನೀವು ನಮ್ಮ ಗಂಗಾಧರ ಶಾಸ್ತ್ರಿಗಳ ನಾಟಕ ಕಂಪನಿ ಬಂದ್ರಿ ಅವಾಗ ಗೇಟ್ ಕೀಪರ್ ಆದ್ರಿ ಮತ್ತು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಕ್ ಶುರು ಮಾಡಿದ್ರಿ ನೀವು ಕೆಲವು ಸೀನ್ ಒಂದು ಲಗ್ನ ಸೀನ್ ಇರುತ್ತೆ ಒಂದು ಸಭೆ ಸಮಾರಂಭ ಸೀನ್ ಇರುತ್ತೆ ಅದಕ್ಕೆ ಕಳಿಸಿದ್ರು ಅಷ್ಟೇ ಗೇಟ್ ಅರ್ಧ ಬರ್ಧ ಆಗಿರುತ್ತೆ ಅದ್ರ ಕಂಪ್ನಿ ಸೇರಿದಾಗ ಶಾಸ್ತ್ರಿ ನನಗೊಂದು ಮಾತು ಕೇಳಿದ್ರು ಏನ್ ಕೆಲಸ ಮಾಡ್ತೀವಿ ಅಂದ್ರು ಪಾತ್ರ ಮಾಡ್ತೀನಿ ಯಾವ ಪಾತ್ರ ಮಾಡಿದೆ ಯಾವ್ದು ಕೊಟ್ರು ಮಾಡ್ತೀನಿ ಹಿಂದೆ ನಾನು ಎಲ್ಲ ಪಾತ್ರನೂ ಮಾಡಿದ್ದೀನಿ ಕಲ್ಲೋ ಒಡಶಾ ಪಾತ್ರಗಳೂ ಮಾಡಿದ್ದೀನಿ ಒಗಳ ಶರಣ ಪಾತ್ರನೂ ಮಾಡಿದ್ದೀನಿ ಸಣ್ಣ ಪುಟ್ಟ ಪಾತ್ರ ಮಾಡೋರು ಒಗ್ಸ್ಕೊಂಡ್ ಬಂದಿದ್ದೀನಿ ಸ್ಟೇಜ್ ನಲ್ಲಿ ಎಂದೂ ಫೇಲ್ ಆಗಿಲ್ಲ ಅವಾಗ ಏನ್ ಮಾಡೋರು ಅಂದ್ರೆ ನನ್ನ ಅದಕ್ಕೆ ಕುರ್ಚಿ ಕೂತ್ಕೊಂಡು ನಾಟಕ ನೋಡೋ ಹೆಂಗ್ ಬರುತ್ತೆ ಅನ್ನೋರು ಮಾಲಕರು ಏಯ್ ಹಿಂದ್ಗಡ ಕೂತ್ಕೊಂಡು ಕುರ್ಚಿಗೆ ಹಿಂದಿನ ಸಾಲಿನಲ್ಲಿ ಯಾಕಂದ್ರೆ ಮುಂದಿನ ಕುರ್ಚಿಯಲ್ಲಿ ಐದು ರೂಪಾಯಿ ಕೊಟ್ಟು ಕುತ್ಕೊಂಡು ಇನ್ನು ಕುಂತ್ಕೊಂಡ್ರೆ ಬೇಜಾರು ಮಾಡ್ಕೊತಾನೆ ಅಂತ ಅಷ್ಟು ಅರ್ಥ ಮಾಡಿದಾರ ಕುರ್ಚಿ ಕುತ್ಕೋ ಜನ ಏನ್ ಮಾತಾಡ್ತಾರೆ ಏನ್ ಅನ್ಸುತ್ತೆ ನಾಟಕ ಕಂಪ್ನಿ ಬಿಡ್ರಿ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಕಂಪ್ನಿ ಒಳಗೆ ಅವ್ರಿಗೆ ಹೇಳ್ಬಿಟ್ಟು ಸುಮ್ನ ಬಿಡಬೇಕು ಇಂತ ಅವ್ರು ಕರೆಕ್ಟ್ ಅವ್ರು ಅರ್ಥ ಮಾಡ್ಕೊಂಬಿಟ್ರ ಮೊದ್ಲೇ ನನಗಿಂತ ಮುಂಚೆನೆ ನನ್ನ ಯೋಗ್ಯತೆ ಪರೀಕ್ಷೆ ಮಾಡಿರು ಎಮರ್ಜೆನ್ಸಿ ನಟ ನಾನು ಕಂಪ್ನಿ ಒಳಗೆ ಯಾವತ್ತು ಯಾರೇ ನಟರಲ್ಲ ಅಂದ್ರೆ ಆ ಪಾತ್ರ ಮಾಡಗ್ ನಾನು ತಯಾರಿ ಹಾಸ್ಯ ಪಾತ್ರ ಇರ್ಬೋದು ಮುದುಕನ ಪಾತ್ರ ಇರ್ಬೋದು ಹುಡುಗನ ಪಾತ್ರ ಇರ್ಬೋದು ಬಟ್ ನಿಮ್ಗೆ ಮೇಯ್ನ್ ಮೇನ್ ಪಾತ್ರಗಳು ಸಿಗಕ್ ಶುರು ಮಾಡಿದ್ದು ಯಾವಾಗ ಇಲ್ಲ ಮೊದ್ಲಿಂದಲೂ ಮಾಡಿಬಿಟ್ಟಿದ್ದೀನಿ ಅವ ಅವ್ರ ಕಂಪ್ನಿರೋದ್ ತಕ್ಷಣ ನಾನು ಎಮರ್ಜೆನ್ಸಿ ನಟನೆ ಅದು ಎಮರ್ಜೆನ್ಸಿ ನಟ ಆದ್ಮೇಲೆ ನೀವು ಫುಲ್ ಟೈಮ್ ನಟ ಆಗಿದ್ದು ಫುಲ್ ಟೈಮ್ ನಟ ಆಗಲೇ ಇಲ್ಲ ಬಲ್ಲ ಹಾ ಹಾ ನಾನ್ ಕಂಪ್ನಿ ಮಾಡ್ಕೊ ಅಲ್ಲಿಂದ ಬಂದೆ ಜಮ್ಕಂಡಿ ಕಂಪ್ನಿಯಿಂದಲೂ ಒಂದ್ ಎರಡ್ ಕಂಪನಿ ಇದು ಮಾಡಿದೆ ತಿರ್ಗಾ ಮತ್ತೆ ನಾನು ನಾನ್ ಕಂಪನಿ ಮಾಡಿನಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದ ಕಂಪ್ನಿ ವ್ಯವಹಾರ ಮಾಡೋದು ಅದ್ ಮಾಡೋದು ಇದ್ ಮಾಡೋದು ಬಂದ್ ನಟ ನಾನ್ ಮೇನ್ ನಟನೇ ಆಗಿಬಿಟ್ಟೆಗಡ್ನ ಲಕ್ಷ್ಮಿನ ಪಾತ್ರ ಮಾಡೋಕೆ ಕಾಯು ಅದೊಂದು ಬಸ್ ಕಂಡಕ್ಟರ್ ರಂಗಣ್ಣ ಮಾಡಕ್ಕೆ ಕಾಯ್ ಕಾದ್ಬಿಟ್ರು ಒಂದ್ಸರಿ ದಾಳಿಕೋಟೆಯಿಂದ ಇದಕ್ಕೆ ಬಂದಿದೆ ಅಂಬರೀಶ್ವರ್ಗೆ ಸೊ ಇದು ಚೆನ್ನ ಬಸ ಒಂದು ಮುಖ ಆದರೆ ಇನ್ನೂ ಒಂದು ಏನಂದ್ರೆ ತುಂಬ ಇಂಪಾರ್ಟೆಂಟು ಅವರು ಸುಭಾಷ್ ಚಂದ್ರ ಬೋಸ್ ಅವರ ಒಂಥರ ಅಭಿಮಾನಿ ಭಕ್ತರು ಅಂತಾರೆ ಸೊ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಇನ್ಸ್ಪೈರ್ ಆಗಿ ಅವರು ಅವ್ರ ಬಗ್ಗೆ ನಾಟಕ ಬರೀಬೇಕು ಅಂತ ಹೋಗಿ ಅವರ ಸಂಬಂಧಿಕರನ್ನೆಲ್ಲ ಭೇಟಿಯಾಗಿ ಅವ್ರ ವಸ್ತುಗಳು ಕಾರೆಲ್ಲ ನೋಡ್ಕೊಂಡು ಬಂದು ನಾಟಕ ಬರೆದು ಅದನ್ನು ನಿರ್ದೇಶನ ಮಾಡಿ ಅದ್ರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ ಇದು ಒಂದು ದೊಡ್ಡ ಸಾಧನೆ ಅದು ಏನು ಮಾಡ್ತೀಯ ತುಂಬ ಚಿಕ್ಕವರಿದ್ದಾಗಲ್ಲ ಅವ್ರಿಗೆ ಸುಮಾರು ವಯಸ್ಸಾದ ಮೇಲೆ ಸರ್ ಯಾವಾಗ ಹೋಗಿದ್ವಿ ನೀವು ಅಲ್ಲಿಗೆ ನಾನು ಎರಡು ಸಾವಿರನೇ ಇಸ್ವಿಲ್ ಓದ್ವು ನೋಡಿ ಅಂತಂದ್ರೆ ಈಗ ಎಪ್ಪತ್ತೇಳು ವರ್ಷ ಇರ್ಬೇಕು ನನಗೆ ಈ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗ್ರಿ ಅದೇ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದಲ್ಲಿದ್ದಾಗ ನೀವು ಈ ಸಾಹಸ ಮಾಡಿದ್ರಿ ಯಾಕೆ ಹಂಗೆ ಅನಿಸ್ತು ಯಾಕೆ ನೀವು ಅದನ್ನ ಇಲ್ಲದೆ ಈಗ ಎಚ್ ಎಂ ನಾಯ್ಕ ಅವರು ಇವರು ಆ ರಾಜ ಈ ರಾಜ ಅಂತ ಇಂಥ ನಾಟಕಗಳೆಲ್ಲ ಆಡ್ತೀವಿ ಐತಿಹಾಸಿಕವಾಗಿ ಟಿಪ್ಪು ಸುಲ್ತಾನು ಇವೆಲ್ಲ ಆಡ್ತೀವಿ ಇವನು ಒಬ್ಬ ರಾಷ್ಟ್ರ ನಾಯಕ ಇವನು ಇವು ಅವತ್ತಿನ ದಿನ ಸೈನ್ಯ ಕಟ್ಟಿ ಜನಗಳ ಮೇಲೆ ಸೋವಿಯತ್ ಒಕ್ಕೂಟದ ಒಂದು ಪತ್ರಿಕೆ ಬರ್ತಾಯಿತ್ತು ಅದು ಹಂಗೆ ಹಿಂಗು ಓದ್ತಿದ್ದೆ ಅವು ಮಂಡ್ಯದಲ್ಲಿದ್ದಾಗ ಒಬ್ಬರು ಲೈಬ್ರರಿ ಒಳಗಿದ್ದವರು ಸೋವಿಯತ್ ಒಕ್ಕೂಟದಲ್ಲಿ ಸುಭಾಷ್ ಚಂದ್ರ ಸತ್ತಿಲ್ಲ ಅಂತ ಬಂತು ಅದರಲ್ಲಿ ಅದನ್ನು ಓದ್ಬಿಟ್ಟು ಲೈಬ್ರರಿ ಕೆಲಸಗಾರಾಮ ಆ ಪುಸ್ತಕ ತಂದು ನನಗೆ ಮಂಡ್ಯದಲ್ಲಿ ಕೊಟ್ಟ ಆ ಪುಸ್ತಕ ಓದಿದ ತಕ್ಷಣವೇ ನಾನು ಈ ನಾಟಕ ಯಾಕೆ ಮಾಡಬಾರ್ದು ರಂಗಭೂಮಿ ಒಳಗೆ ಅನ್ನ ಹುಮ್ಮಸ್ಸು ಇಷ್ಟು ಬಂತು ಅಂಗಿಲ್ಲ ಕಾಪಿ ಕುಡಿಯೋಕೆ ಕಾಸಿಲ್ಲ ಸರ್ ನನ್ನ ಹತ್ರನ ಸ್ವಂತ ಕಾಪಿ ಕುಡಿಯೋ ಯಾರು ನಿಮ್ಮಂತವ್ರು ಕೊಡಿಸ್ಬೇಕು ನಾವು ಕುಡಿಬೇಕು ನಿಮ್ಮಂತರ ಕಾಪಿ ಕುಡಿಯೋಕ್ಕೆ ಕರೆದ್ರೆ ಒಳಗೆ ಓಟ್ಲು ಒಳಗೆ ಹೋದ್ಮೇಲೆ ಏ ಎರಡು ಇಡ್ಲಿ ತಗೊಂಬಾರಪ್ಪ ನೀವೆ ಈ ಪರಿಸ್ಥಿತಿ ಹಂಗಿದ್ದೆ ನಾನು ಆದರೂ ಮನಸ್ಸು ನನಗೆ ನನಗಾದ್ರೂ ಮಾಡಬೇಕು ಅನ್ನೋದಿತ್ತು ಅದರನ್ನು ಮಾಡಿದ್ದೀನಿ ಅದರಿಂದ ನನಗೊಂದು ಹೆಸರು ಸಿಕ್ಕಿದೆ ಯಾರು ಕುಡ್ದಲ್ಲೇ ಇದ್ರೂ ನನ್ನ ಬೇರೆ ನಾನೇ ಈ ಧಾರಾವಾಹಿ ಮೇಲೆ ನನ್ನ ಬೇರೆ ನಾನೇ ತಟಿಯ ನಾನು ಸ್ಕೂಲ್ನಿಂದ ತಗೊಂಡಿದ್ದೆ ಬೇರೆ ಯಾರೋ ಒಬ್ಬರು ಬರೆದಿದ್ರು ಅವನು ವಿದೇಶದಿಂದ ಬಂದ ನಾನು ನನಗೆ ಅದು ಯಾಕೋ ಓದ್ಬಿಟ್ಟು ಸರಿ ಇಲ್ಲ ಅಂತ ಹೇಳಿ ನಮ್ಮದೇ ಒಂದು ಹುಡುಗ ಇದ್ದ ಅವನಿಗೆ ಹಿಂಸೆ ಮಾಡಿ ಬೈದು ಕರ್ಕೊಂಬಂದು ತುಮಕೂರಿನಲ್ಲಿ ದ್ವಾರಕಾ ಹೋಟ್ಲಲ್ಲಿ ಕುಂಡಿಸಿಕೊಂಡು ಆರು ತಿಂಗಳಗಟ್ಟಲೆ ನಾಟಕ ಬರಿಸಿದೆ ನಾನು ಡಿ ಇದೇ ಮೆಟೀರಿಯಲ್ಸ್ ಎಲ್ಲ ತಂದದಲ್ಲ ಎರಡು ವರ್ಷ ಒಬ್ಬೊಬ್ಬರು ಪುಸ್ತಕ ಇಟ್ಕೊಂಡು ನನಗೆ ನಾಟಕ ಕೊಟ್ಟಿಲ್ಲ ಆಗಲ್ಲ ಅಂತ ವಾಪಸ್ ಕೊಟ್ಟವ್ರೆ ನಾದೇನು ನರಸಿಂಹಮೂರ್ತಿ ಅಂತ ಹೇಳಿ ಪೊಲೀಸರ ಮಗಳು ನಾಟಕ ಬರೆದದ್ದೆ ಚಂದೋಡಿದಿಲ್ಲೋ ಮಾಡಿದಲ್ಲಿ ಆ ನಾಟಕ ಬರೆದವನ್ನ ಹೋಗಿ ನಾದೇನು ಏನಾರೋ ಬರ್ಕೊಡೋ ಇದ್ದರು ನಂದೇ ಗುರುಗಳೇ ಅಂತ ಹಾಡು ಬಿದ್ದುಬಿಟ್ಟ ನಾನು ನಾಟಕ ಸಾಮಾಜಿಕ ಬರ್ಕೊಡುಂದ್ರೆ ಹತ್ತು ನಾಟಕ ಬರ್ಕೊಡ್ತಿದ್ದೀರಿ ಗುರುಗಳೇ ನೀವೇನು ಕೊಡಬೇಡಿ ಆದರೆ ಸುಭಾಷ್ ಚಂದ್ರ ಬಗ್ಗೆ ಬರೆಯೋದು ಕಷ್ಟ ಅಂತ ಆಗ ಎಚ್ಚನ್ ಹೋಗಾರರ ಹತ್ರ ಹೋಗೋದೆ ಅವರು ಒಂದು ದಾರಿ ಹೇಳಿದರು ಆಮೇಲೆ ಇಲ್ಲಿ ಆಂಜನೇಯ ಅಂತ ಇದ್ದಾರೆ ಅವ್ರ ಹತ್ರ ಬಂದು ಹಿಂಗೆ ಐತೆ ಇವರು ಕೋಟಿ ಅವ್ರು ಹಿಂಗೆ ಬರ್ಬಿಟ್ಟವ್ರು ಸರಿಯಲ್ಲ ಇದು ಬಾಲ್ಯದಿಂದ ಬರೀಬೇಕು ಅಂದೆ ಅವರು ಒಂದಿಷ್ಟು ಮಾರ್ಗದರ್ಶನ ಮಾಡಿದರು ಆಗ ಅವನು ಬಾಲ್ಯದಿಂದ ನಾನು ಅದನ್ನು ನಾಟಕ ಇದು ಮಾಡಿದೆ ಸ್ವತಂತ್ರ ಚಳುವಳಿ ತೋರಿಸ್ಬಿಟ್ಟು ಆ ಒಂದೇ ಮಾತ್ರ ಚಳುವಳಿ ತೋರಿಸಿ ತಕ್ಷಣ ಆಟೋಮೆಟಿಕ್ಕಾಗಿ ಸುಭಾಷ್ ಚಂದ್ರನ ತೋರಿಸಿವೆ ಅಲ್ಲಿ ಕುಂತದಾರವರು ಆ ಪಾತ್ರವನ್ನು ಅದನ್ನು ಸ್ಟೇಜ್ ಮೇಲೆ ತೋರಿಸಿದ್ಮೇಲೆ ಆಮೇಲೆ ನಾಟಕ ಶುರು ಮಾಡಿವೆ ಅಲ್ಲಿಗೆ ಸ್ಕೂಲಿಂದ ಒಂದು ಬರೋದು ಅವ್ರ ಜಾನಕಿ ನಾತ್ಯದ ಮಾಡೋದು ಪ್ರಭಾವತಿ ಯಾಕೆಂದರೆ ಹಿಂಗೆ ಜನ ಸೇರ್ಸೋಕೆ ಹೋಗಿ ಅರುವತ್ತು ಜನ ಆಗ್ಬಿಡ್ತು ಅದಕ್ಕೆ ಬಳ್ಳಾರಿಯಿಂದ ಒಬ್ಬರು ಶಂಕರೇಗೌಡರು ಅಂತ ಇದ್ದರು ಅವರು ನನಗೆ ಭಾಳ ಮಾರ್ಗದರ್ಶನ ಮಾಡಿದರು ಅವರು ಬಳ್ಳಾರಿ ಕಾದಿಬೋ ಇಲ್ಲಿ ತುಮಕೂರಿನ ಬೆಂಗಳೂರಿನಲ್ಲಿ ಕಾದಿಬೋರ್ನಲ್ಲಿದ್ದರು ಕರೆದ ಸನ್ಮಾನ ಮಾಡಿದರು ಅವರು ಮಂಡ್ಯ ಜಿಲ್ಲೆಯವರು ಅವರು ಬಳ್ಳಾರಿಯಲ್ಲಿದ್ದಾಗ ಕಾದಿ ಬೋರ್ನಲ್ಲಿ ಡ್ರೆಸ್ ಖರೀದಿ ಮಾಡೋಕ್ಕೋದೆ ಒಂದು ಎರಡು ಗಂಟು ಒಂದು ಹತ್ತು ಹದಿನೆಂಟು ಸಾವಿರ ರೂಪಾಯಿ ಎಲ್ಲ ಕಾದೆ ಬೋರ್ಡ್ನಲ್ಲೇ ತಂದೆ ಬಟ್ಟೆಗಳೆಲ್ಲ ಹೋದಾಗ ಶಾಲು ದೋತ್ರ ತಗೊಂಬಂದಿದ್ದೆ ಯಾಕಂದರೆ ಸುಭಾಷ್ ಚಂದ್ರ ಪೂರ್ತಿ ದೋತ್ರದ ಪ್ರಿಯ ಅವನ್ನ ನೋಡಿರೋದೆಲ್ಲ ಬರೇ ಮಿಲಿಟ್ರಿ ಡ್ರೆಸ್ನಲ್ಲಿ ನೋಡಿದ್ದಾರೆ ಆದರೂ ಅವ್ರ ಮನೆಗೆ ಹೋಗಿ ಬಂದ ಮೇಲೆ ನನಗೆ ಯಾವುದೇ ಕಾರಣದ ನಾಟಕ ಬಿಡಬಾರ್ದು ಬಿಡ್ತು ಆದ್ರೂ ಆ ನಾಟಕಕ್ಕೆ ಹತ್ತು ವರ್ಷ ಇಡೀ ಕರ್ನಾಟಕ ತರಕಾಡಿದ್ದೀನಿ ಕಲ್ಕಟ್ಟಾ ಡಿಲ್ಲಿ ಎಲ್ಲ ತಗೊಂಡ ಅವರು ಇಪ್ಪತ್ತೈದನೇ ತಲೆಮಾರಿನಿಂದ ರಾಜಮನೆ ಸೈನಿಕರಾಗಿ ಕ ಮಂತ್ರಿಗಳಾಗಿ ಅದು ಇದು ಮಾಡಿಕೊಂಡು ಬೆಳೆದು ಬಂದ ಮನೆ ತಂದವರು ಅವರು ಈ ನೆನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದರೂ ಅಲ್ಲ ನೆನ್ನೆ ಮೊನ್ನೆ ಅವರೂ ಅಲ್ಲ ದೊಡ್ಡ ಆಗರ್ಭ ಶ್ರೀಮಂತರು ಅವನು ಸುಭಾಷಿಗೆ ಸಣ್ಣದ್ರಿಂದಲೂ ಇವತ್ತು ದರಾವಳಿ ತೋರಿಸ್ತಾರೆ ಅವತ್ತಿಂದಲೂ ನಾನು ಅದನ್ನು ಓದಿ ತಿಳ್ಕೊಂಡಿದ್ದೆ ಯಾರು ಏನೇ ಬಂದ್ರು ಅವ್ರಿಗೆ ಏನಾರು ಕೊಟ್ಟು ಕಳಿಸ್ಬೇಕು ಇವನು ಹುಡುಗ ಭಾಳ ಚುರುಕಾಯಿ ಅವರು ಅವ ಸುಭಾಷ್ ಚಂದ್ರಿಗೆ ತಂದೆಗೆ ಜಾನಕಂದನ್ಗೆ ಹದಿನಾಲ್ಕು ಜನ ಮಕ್ಕಳು ಅವರಲ್ಲಿ ಇವನು ಕೊನೆಯವನು ಆದರೆ ಅವರು ದೊಡ್ಡಣ್ಣನಾಗೆ ಇವನ ಮೇಲೆ ದೊಡ್ಡ ಪ್ರೀತಿ ಆಮೇಲೆ ಅವ್ರ ಅಣ್ಣನ ಅತ್ತಿಗೆ ಬಂದಿರ್ತಾಳೆ ಅವಳು ಅವರು ಶಿಸ್ರು ಬೋಸ್ ಅಂತ ಹಿಂಗೆ ಏನು ಫೋಟೋದಲ್ಲಿ ಇದ್ದಾರೆ ಅವರು ನಾನು ಹೋಗಿದ್ದರು ಕೇಳಿದಾಗ ನಾನು ವಾಟಕ ಮಾಡೋಕೆ ಬಂದಿದ್ದೀನಿ ಅಂದಾಗ ಅಣ್ಣ ಮತ್ತು ಬಾಚಿ ಎತ್ತಿ ಬಿಟ್ರೆ ಹಿಂಗೆ ಮ್ಯಾಕ್ ಮುಂದಾಗಿ ನನಗೆ ಎರಡೂ ಕಾಲು ಆಗ್ತಿರಲ್ಲ ಅವಾಗಲೇ ನನಗೆ ಈ ಕಾಲಿನ ಪ್ರಾಬ್ಲಮ್ ಆಗಿ ಅಲ್ಲಿ ಮೂವತ್ತು ವರ್ಷದ ಮೇಲೆ ಆಗಿದೆ ಆಮೇಲೆ ಜಿ 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 ಮಾಮರು ದೋನು ಪಾ ಖರಾಬ್ಗೆ ಅಂದ್ಕೊಂಡು ಏನೇನೋ ಮಾಡಿ ಹಿಂದಿಲಿ ಇದು ಮಾಡಿ ನಿಧಾನಗಿಡಿಸಿ ಕೆಳಿಕೆ ನಾನು ಒಬ್ಬನ ಇಂಗ್ಲೀಷ್ ಬರೋಂಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿಂದಗನ ಅವ್ರು ಬರೆದಾಗನ ಅಲ್ಲಿ ಇಲ್ಲಿ ನಮಗೆ ಕೆ ಅಶ್ವತ್ರ ಮಮ್ಮಗ ಒಬ್ಬಿದ್ದ ಅವನು ಫೋಟೋಗ್ರಾಫರ್ ಮಗಳ ಮಗ ಅವನು ತುಂಬ ಹತ್ತಿರದಲ್ಲಿದ್ದ ನನಗೆ ನನ್ನ ನಾಟಕದಲ್ಲಿ ಪಾತ್ರ ಮಾಡೋನು ನನ್ನ ನಾಟಕದಲ್ಲಿ ಫೋಟೋ ತೆಗ್ಯೋನು ಅವನೊಂದು ಕ್ಯಾಮ್ರಾ ಕೊಟ್ಟಿದ್ದ ನನಗೆ ನನ್ನ ಗುರುಗಳಿಗೆ ಹಾಸ್ಕೋರೋ ಒಂದು ಮಾಟ ಅವರು ತಂದೆ ತಬ್ಲಿಷ್ಟು ಅದು ಯಾವುದೋ ಫ್ಯಾಕ್ಟ್ರಿ ಒಳಗಿದ್ರು ಇಲ್ಲೆಲ್ಲ ಅಂಥದ್ದು ಊರು ಹಣ್ಣೂರು ಎಣ್ಣೂರು ಅಂಥದ್ದು ಐತೆ ಅಲ್ಲಿ ಅವರು ನಮ್ಮ ಮಗನ ಕರ್ಕೊಂಡು ನಿಮ್ಮ ಕಂಪ್ನೀಲಿ ಇದು ಮಾಡಿರಿ ಅಂದರು ಬಾಲಚಂದ್ರ ಈ ಈಶ್ವರನ ಪಾತ್ರ ಮಾಡಿಸಿದ್ದೆ ಚೆನ್ನಾಗಿ ಮಾಡಿ ಸೊ ಇದು ನಿಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನೀವು ಮಾಡ್ ಅದನ್ನು ಮಾಡೋಕ್ಕೋದಾಗ ಹೋದಾಗ ಅವ್ರನ್ನ ಎರಡನೇ ಸಾರಿ ಗೆಲ್ಲಿಸ್ತಾರೆ ಹಾವೇರಿ ಹೊಸಮನೆ ಸಿದ್ದಪ್ಪ ಆಮಾನಾಯಕರು ಬರೆದಿದ್ದಾರೆ ಅಂದರು ಈಗ ನಾನು ಆ ತರಂಗ ಆಫೀಸ್ ಇದು ಮಾಡಿ ಅದನ್ನು ತಗೊಬೇಕು ಯಾಕಂದರೆ ಅದರಲ್ಲೆಲ್ಲ ಜೆರಾಕ್ಸ್ ಹಾಕಿ ಹಾಕಿ ರಾಣಿಬೆನ್ನೂರೊಬ್ಬರು ಡಾಕ್ಟ್ರೇಟ್ ಮಾಡಿದ್ದಾರೆ ಸರೋಜಾ ಹುಗ್ಗಿ ಅಂತ ಹೇಳಿ ಅವಳತ್ರ ಮೇಲೆ ಸಿಕ್ತದ್ದು ನನಗೆ ಕೊನೆ ಒಳಗೆ ಅದನ್ನು ನಾನು ಇದು ಮಾಡಿದ್ದೀನಿ ಸಿದ್ದಪ್ಪ ಅವ್ರದ್ದು ಅವರು ಕರ್ಜಗಿ ಅದು ಮೊದಲು ಹಾವೇರಿ ತಾಲೂಕು ಮುಂಚೆ ಈಗ ಕರ್ಜಗಿ ತಾಲೂಕು ಮಾಡಿದ್ರೆ ನೀವು ಹಾಂ ಅವ್ರ ನಾಟಕ ಮಾಡಿದ್ದೇನೆ ಅದರ ಲೇಖಕರು ಮೂಲ ಪ ಒಂದು ಪಾಟೀಲ್ ಪುಟ್ಟಪ್ಪನವ್ರು ಬರ್ತದ್ದು ಒಂದು ಪುಸ್ತಕ ಸಿಕ್ತು ಅವರು ಆರು ಜಿಲ್ಲೆಯಿಂದ ಸೆಲೆಕ್ಟಾಗಿ ಹೋಗ್ತಿದ್ರು ಆಮೇಲೆ ಕೆಂಗಲ್ ಹನುಮಂತಯ್ಯನವರು ಏಕಿ ಕರ್ನಾಟಕ ಮಾಡೋಕ್ಕೆ ಹೋದಾಗ ಏಕಿ ಕರ್ನಾಟಕದಾಗ ಕೆಂಗಲ್ ಹನುಮಂತಯ್ಯನವ್ರ ಮಂತ್ರಿ ಆದ್ರಲ್ಲ ಆ ಟೈಮ್ನಲ್ಲಿ ಕೆಂಗಲ್ ಹನುಯ್ಯನವರು ಏಕಿ ಕರ್ನಾಟಕ ಮಾಡುವಾಗ ಅವ್ರ ಮನೆಗೆ ಹೋದಾಗ ಅಲ್ಲಿ ಕೂಡಿದಾಗ ಎಲ್ಲರೂ ಕೂಡಿದ್ರಂತೆ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಸೋಕಂತ ಇವರು ಹೊಸಮಾನ ಸಿದ್ದಪ್ಪ ಏಯ್ ಹನುಮಂತಯ್ಯ ನೋಡ ಇವ್ರು ಯಾರು ಮಾತನ್ನು ಕೇಳಬೇಡ ನೀನು ಬೆಂಗಳೂರಿನ ವಿಧಾನಸೌಧ ಕೊಡಿಸೋದ ಏನಂದರೆ ಇವರೆಲ್ಲ ಧಾರವಾಡ ಕಟ್ಟಿಸ್ಬೇಕು ಅಂತ ಹೇಳೋದು ಮಾಡ್ತಾರೆ ಏ ಇವ್ರಿಗೆ ತಿಳಿಸಿತ ಇವ್ರಿಗೆ ಏನು ತಿಳಿಯಲ್ಲ ನೀನು ಅಲ್ಲೇ ಕೊಡಿಸೋದ್ರೆ ಬೆಂಗ್ಳೂರ್ ಕೈ ಬಿಟ್ಟು ಹೋಗುತ್ತೆ ಅಂತ ಹೇಳಿರಂತೆ ಏಯ್ ಸುಮ್ಮ ಕುಂಡ್ರು ನಿಮ್ಗೆ ಏನು ತಿಳಿತಿರಲೇ ಅಂಥ ದೂರದೃಷ್ಟಿ ಆ ನಾಲ್ಕು ಕಡೆ ಎಂಟು ಇಂಚಿನ ಮನುಷ್ಯ ಅವ ಹಂಗೆ ಅದನ್ನು ಓದಿದ ಮೇಲೆ ಅದನ್ನು ಯಾಕೆ ಮಾಡಬಾರ್ದು ಅಂತ ಬಂತು ಅದು ದಾವಣಗೆರೆಗೆ ಮೊದಲನೇ ಪ್ರಯೋಗ ಮಾಡಿದೆ ಸುಭಾಷ್ ಚಂದ್ರ ನಾಟಕ ಮೈಲಾರ ಮಹಾದೇವ ಪಂಚಾಯತ್ ಇದರಲ್ಲಿ ಬೈಲು ರಂಗಭಂದಿರದಲ್ಲಿ ನಾನು ಪ್ರಯೋಗ ಮಾಡಿದೆ ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸಾಹೇಬ ಅವನು ದೊಡ್ಡ ಮನಸ್ಸು ಮಾಡಿ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟ ನೀವು ನಿಮ್ಮ ನಿಮ್ಮ ರಂಗ ಪಯಣದ ಬಗ್ಗೆ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವು ಫಸ್ಟು ನಮ್ಮ ಗಂಗಾಧರ್ ಶಾಸ್ತ್ರಿಗಳದು ಆಮೇಲೆ ಗಜಾನನ ನಾಟ್ಯ ಮಂಡಳಿ ಗಜಾನನ ಸಂಗೀತ ನಾಟಕ ಮಂಡಳಿ ಡಿ ಎನ್ ಒಡೆಯರ್ ಅಂತ ಅವರೆಲ್ಲ ಅವರು ರಾಜಮಹಂದರೇನೆ ಒಂದು ಕಾಲಕ್ಕೆ ಈ ಸ್ವತಂತ್ರ ಬರೋ ಪೂರ್ವದಲ್ಲೇ ಆ ಬ್ರಿಟಿಷ್ನವ್ರು ಬಂದಾಗಲೇ ಅವರು ರಾಜಮಹನ ಹೋಗಿಬಿಟ್ಟದೆ ಅವ್ರು ಹಾಗೆ ಇದು ಮಾಡಿಕೊಂಡು ಗರುಡು ಅವರು ಡಿ ಎನ್ ಒಡೆಯರು ಗರುಡ ಸದಾಶಿವರ ಅವರು ಐದು ಜನ ಹಣ ತಮ್ದಿದ್ರು ಅವ್ರು ತಮ್ಮದಿರದೆಲ್ಲ ಕಟ್ಟಿಕೊಂಡು ಅವರು ನಾಟಕ ಕಂಪ್ನಿ ಮಾಡಿದ್ರು ಆ ಕಂಪ್ನಿ ನಡೀತಾ ಇತ್ತು ಅದು ನಮ್ಮ ಈ ಮೈಸೂರು ಸೀಮೆಯಲ್ಲಿ ನಾನೇನು ಮಾಡಿದೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಬಂದು ಶಾಸ್ತ್ರಿಗಳ ಕಂಪ್ನಿಯಿಂದ ಒಳನರಸುಬ್ಬರ್ದ ಕಂಪ್ನಿ ಐತೆ ಅಂತ ಅರಸಿಕೆರೆ ಟ್ರೈನ್ ಬದಲೇ ಆಗ್ಬೇಕಲ್ಲ ಟ್ರೈನ್ ಕುಾಸಿಗೆ ಇಟ್ಕೊಂಡು ಕುಂತಿದ್ದೆ ಅರಸಿಕೆರೆ ಕಂಪ್ನಿ ಸುದ್ದಿ ಯಾರೋ ಮಾತಾಡಿರೋ ಅದರ ಹತ್ರನಾಗ ಬೆಳಗ್ಗೆ ಎದ್ದೇನೆ ಆ ಟ್ರೈನ್ ಹತ್ತಿ ಸೀದ ಹೋಗಿದೆ ಯಾಕೆ ನೀವು ಬಿಟ್ಟು ಬಂದ್ರಿ ಅಲ್ಲಿಂದ ಅಲ್ಲಿ ಈ ಕೆಲವರು ದೊಡ್ಡವ್ರ ಬಾಯಿಲೆ ಯಾವತ್ತೂ ದೊಡ್ಡ ಶಬ್ದವೇ ಬತ್ತು ಅವ್ರಿಗೆ ಬಾಯಿ ಯಾರೂ ಅನ್ನೋಕ್ತಾ ಇರಲ್ಲ ಈ ಸಣ್ಣ ಪುಟ್ಟ ನಮ್ಮಂಥರು ಇರ್ತಾರೆ ನೋಡ್ರಿ ಕೆಲ್ಸಕ್ಕೆ ಬಾರ್ದವ್ರು ಇಂಥವರು ಮೈಸೂರು ಸೀಮೆಯರು ಅಂಥ ಸೀಮೆಯರು ಇಂಥ ಸೀಮೆಯವರು ಮೈಸೂರು ಜಾಲ ಮನೆ ಮೂಲ ಅಂತ ಟೀಕಾ ಮಾಡೋರು ಮೈಸೂರು ಸೀಮೆ ಆದಮೇಲೆ ನಿಮಗೆಲ್ಲ ರಸ್ತೆ ಆದ್ದು ಅಂತ ನಾನು ನಿಮ್ಮ ಸೀಮೆಯಲ್ಲಿ ರಸ್ತೆನೇ ಇರಲಿಲ್ಲ ಮೈಸೂರು ಸೀಮೆ ಆದಮೇಲೆ ಇದಿಷ್ಟೆಲ್ಲ ಆಯಿತು ಅಂತೇಳಿ ಐವತ್ತೆಂಟರಲ್ಲಿ ಅರುವತ್ತರ ಆಸ್ಪಾಸ್ನಲ್ಲಿ ಅವ್ರಿಗೂ ನಮ್ಮ ಎಣಗಿ ಭಾಳ ಸಂಬಂಧಿಕವ ಅವನು ಇವ್ರ ಕಂಪ್ನೀಲಿ ಇರೋ ಪಾತ್ರ ಮಾಡ್ತಿದ್ದ ಹಂಗಾಗಿ ಇದು ಮಾಡ್ರು ನನ್ನ ಎದುರಿಗೆ ಇದು ಮಾಡವ ನಾನು ಅಷ್ಟಿಷ್ಟೆಲ್ಲ ಅತಿ ಮುಂಗೋಪಿ ಪೈಕಿಲಿ ಏನಾರ ಯಾರ ಬಹುಮಾನ ಕೊಡ್ತೀನಂದ್ರೆ ಮುಂಗೋಪಿಗಳಿಗೆ ನನಗೆ ಸಿಗುತ್ತೆ ಅಂತ ಕಾಣೋದು ಭಾಳ ಮಾಡಿ ಅಷ್ಟು ಮುಂಗೋಪಿನೂ ಹೌದು ನಾನು ಈಗ ಏನಾದರೂ ಮೆತ್ತಗಾದ್ಮೇಲೆ ಎಲ್ಲ ಮೆತ್ತಗಿಬಿಟ್ಟಿರ್ತೀನಿ ಹ್ಞೂ ಹೀಗಾಗಿ ನೀವು ಅಲ್ಲಿ ಕಂಪ್ನಿಯ ಒಂದು ಹಿಡ್ಕೊಂಡು ಹೊಡೆದ್ಬಿಟ್ಟೆ ಹೊಡೆದೇ ಅಂದರೆ ಹಂಗೆ ಹೊಡೆದಿರ್ಲಿಲ್ಲ ಅಡುಗೆ ಮನೆ ತುಂಬ ಎಲೆ ಎರ್ಚ್ ಎಡ್ ಹೋಗೋ ತಕ್ಕನ ನಾವು ಹೊಡೆದ್ಬಿಟ್ಟಿದ್ದೆ ಶಾಸ್ತ್ರಿಗಳಿಗೆ ಗೊತ್ತಾಯಿತು ಅಷ್ಟೊತ್ತು ಹತ್ತು ಹದಿನೆಂಟು ವರ್ಷ ಅವ್ರ ಹತ್ರ ಇದನ್ನಲ್ಲ ಅವರು ಯಾವುದೇ ಕಾರಣದಿಂದ ಯಾಕೆ ಹೊಡೆದೇ ಅಂತ ಕೇಳಲಿಲ್ಲ ಯಾವಾಗಲೂ ಸರಿ ಇದಾಗಿದ್ದಾಗ ಗುಂಬಿ ಹಿಂಗೆಲ್ಲ ಮಾಡೋದಕ್ಕಿಂತ ಸುಮ್ಮನೆ ಕಂಪ್ನಿ ಬಿಟ್ಟು ಹೋಗ್ತೀಯ ಅಕ್ಕಾಗೆ ಹೊಂದ್ಬಿಟ್ಟು ಅದು ಯಾಕೆ ಏನು ಕತೀವಿ ಆಯಿತು ಹೋಗ್ತೀನಿ ಹಿಂದೆ ಏ ಮಗನೇ ಮೂರು ತಿಂಗಳು ನೋಟಿಸ್ ಕೊಟ್ಟು ಹೋಗ್ಬೇಕು ಇದಕ್ಕೆಂಗೆ ಹೋಗ್ತೀನಿ ಅಂದರೆ ಅಷ್ಟು ಸುಲಭ ಏನೋ ನಾಟಕ ಹೋಟ್ಲಿಂದ ನಾಟಕಂಪ್ನಿಗೆ ಬಂದಂಗೆ ಅಂತ ತಿಳ್ಕೊಂಡಿದ್ದೆ ಏನದು ಹೊಂದ್ಬಿಟ್ರು ಸರಿ ಆಯ್ತು ಬಿಡಿ ಅಂದೆ ಮೂರು ನಾನು ಮಾಡಿದ ತಪ್ಪು ಅದೇನೆ ಮೂರು ತಿಂಗ್ಳು ಮೇಲೆ ಹೋಗಿ ನಾನು ಕಳಿಸಿ ಏ ಇರೋ ಸುಮ್ಮನೆ ಅಂದರು ನನ್ನ ನಾನು ಮಾತು ಹೋಯ್ತು ಅಂತ ಅಂದ್ರೆ ನಾನು ಇರ್ತೀನಿ ಅಂದೆ ಅಂಥ ಶಾಸ್ತ್ರಿಗಳಿಗೆ ನಾನು ಹಿಂಗೆ ಕೇಳಿದೆ ಅವ್ರು ಇನ್ನೇ ಇನ್ನೇ ಮನಾಯಿದ್ರೆ ನಾಯಕ ಹುಡುಗ ಹೊಡಗಿ ಬಿಡ್ತದೆ ರೀ ಅತ್ತಿ ಮಗನೇ ಹರಿಹರ ಬ್ರಹ್ಮಾದಿಗಳೇ ಬಂದು ಹೇಳಿರೋದು ಈಗ ಕೇಳೋಣಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತೀಗ ಹಾಳಾಗೋಗೋ ಕಾಲ ಬಂದದೆ ಹಾಳಾಗೋಗ್ತೀಯ ಹೋಗು ಅಂತ ಕಳಿಸಿರು ನೋಡ್ರಿ ಬಂದೇ ಬಂದೆ ಅವ್ರ ಕಂಪ್ನಿ ಬಿಟ್ಟೆ ಬಿಟ್ಟೆ ಊಟಕ್ಕೆ ಯಾವ ಕಂಪ್ನಿ ಹೋದರೂ ಊಟ ತಿನ್ನೋಕ್ಕಾಗ್ತಿರಲಿಲ್ಲ ಅವ್ರ ಕಂಪ್ನಿಲಿ ತುಪ್ಪ ಮೊಸರು ಏನು ನುಗ್ಗೆಕಾಯಿ ಸಾರು ವಾರದಲ್ಲಿ ತಿಂಗಳಿಗೆ ಯಾವತ್ತು ಬೇಕೋ ಅವತ್ತು ಯಾರು ಏನು ಅಡುಗೆ ಕೇಳ್ತಾರೋ ಎಲ್ಲ ಸ್ವೀಟ್ಗಳು ಮಾಡಿಸೋರು ಅಂಥ ಒಂದು ದೊಡ್ಡ ಮನಸ್ಸು ಕಲೆಕ್ಷನ್ ಹತ್ತು ರೂಪಾಯಿ ಆಗಿರಲಿ ಒಂದು ಎರಡು ನೂರು ರೂಪಾಯಿ ಮುನ್ನೂ ಐನೂರು ರೂಪಾಯಿ ಒಳಗೆ ಕಂಪ್ನಿ ಖರ್ಚಿರೋದು ಆದ್ರೂ ಸ್ಪೀಡ್ ಮಾಡಿಸ್ಬೇಕು ಅವ್ರಿಗೆ ಎಲ್ಲರೂ ಉಣ್ಬೇಕು ಖುಷಿಯಾಗಿರೋರು ಕಲೆಕ್ಷನ್ ಇಲ್ಲ ಅಂತ ಚಿಂತೆನೇ ಮಾಡ್ತಿರಲ್ಲ ಹೆಂಗಪ್ಪ ದೇವರೇ ಅಂತ ಅವರು ಕೆಲವು ಬಾಗಲಕೋಟೆಯಲ್ಲಿ ಜಿ ಎಚ್ ಎನ್ ಅಪ್ಪ ಅಂತ ಬುಕ್ ಅಂತ ಇದ್ದರು ಕಮತ್ಕಿಯಲ್ಲಿ ಕಿಡಿಯಪ್ಪ ಅಂತ ಹೇಳಿ ಒಬ್ಬರು ಅನುಕೂಲಿಸ್ತರಿದ್ರು ನವಲಗುಂದ್ ಸಡಾಕ್ಷರ ಸ್ವಾಮಿಗಳು ಅಂತ ಇದ್ದರು ಇವರು ಮೂರು ಜನ ಅವರಿಗೆ ಬ್ಯಾಂಕು ಆಗಿ ಬ್ಯಾಂಕ್ಗಳ ಹೆಂಗೆ ಬಿದ್ದು ಹೋಗುತ್ತಿಲ್ಲ ದುಡ್ಡು ಬೇಕಾತು ಅಂದರೆ ಕಾರ್ಡ್ ಬರೆಯೋರು ಅವರಿಗೆ ಕಳಿಸ್ತೀವಿ ಗುಬ್ಬಿನ ಅಂತ ನಾನು ಕ್ಯಾಶಿಯರು ಅದರಿಂದ ಬರೋಕೆ ಹೋಗೋಕ್ಕೆ ಬಿಳಿ ಪಾವುಡದಲ್ಲಿ ನೋಟ್ಗಳು ನೂರು ನೂರು ಹಿಂಗೆ ಉದ್ದಕ್ಕೆ ಇಟ್ಬಿಟ್ಟು ಮೂರು ನೋಟ ಸುತ್ತಿಬಿಟ್ಟು ಅದ್ರ ಸೊಂಟಕ್ಕೆ ಕಟ್ಟಿ ಪ್ಯಾಂಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಹಚ್ಕೆಟ ಬರೋದು ಬಸ್ನಲ್ಲಿ ಬಂದು ಇಲ್ಲಿ ಬಿಚ್ಚೋದು ಅಲ್ಲಿ ಇಲ್ಲಿ ಹೆಚ್ಚಾದಾಗ ಕಲೆಕ್ಷನ್ ತಗೊಂಡಾಗ ಅಲ್ಲಿಗೆ ಕೊಡೋದು ಇಷ್ಟು ಕೆಲಸ ಮಾಡಿಸೋರು ನನ್ನ ಕೈಲಿ ಆಮೇಲೆ ಯಾರೋ ಕಂಪ್ನಿಲಿ ಏನು ರೀ ಅವ್ನು ಏನು ಏನಾಗ ಹತ್ತಾರು ಸಾವಿರ ರೂಪಾಯಿ ಅವನ ಕೈಲಿ ಕಳಿಸ್ತೀರಂದು ಲೇ ಅವ್ನು ಸತ್ತರೆ ನಾನು ಹೋಗುತ್ತೆ ಹೊರತು ಅವ್ರ ಜೀವಂತ ಇದ್ದರೆ ಯಾವುದೇ ಕಾರಣ ನನ್ನ ನಮ್ಮ ಹೋಗಲ್ಲ ಅನ್ನೋರು ನೀವು ಏನು ನೆಕ್ಸ್ಟ್ ಕಂಪ್ನಿಗೆ ಹೋದ್ರಿ ಗಜ ನಾನು ಅಲ್ಲಿ ಅಲ್ಲಿ ಅನುಭವ ಹೇಗಿತ್ತು ಅಲ್ಲಿ ನಾಟಕಗಳು ಯಾವುದೆಲ್ಲ ಮಾಡಿದ್ರಿ ನಾಟಕಗಳು ಅವರೆಲ್ಲ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಬೆಳ್ಳಿ ಚಿಕ್ಕಿ ಅಂತ ಹೇಳಿ ಅವ್ರ ಕಂಪ್ನಿಲಿ ಹೆಣ್ಣುಮಕ್ಳಿದ್ರು ಓದ್ ದಿವ್ಸಲೇ ಮುನ್ಸಿಪಲ್ ಪ್ರೆಸಿಡೆಂಟ್ರ ಮಗ ರೌಡಿ ಆ ಪಾತ್ರ ಕೊಟ್ಟರು ನಾನೆಲ್ಲ ಗೋಕಾಕ್ ಬಸವಣ್ಣರ ಕಂಪ್ನೀಲಿ ಒಂದು ಎರಡು ಸೀನ್ ನೋಡಿದ್ದೆ ಶಾಸ್ತ್ರಿಗಳು ಜೊತೀಲಿ ಹೋದಾಗೆ ಅಲ್ಲಿ ಇಲ್ಲಿ ಹೋದಾಗ ಅವ್ರ ಜೊತೀಲಿ ಹೋಗಿವೆ ಜೀಪ್ನಲ್ಲಿ ಅವರು ಯಾವಾಗಲೂ ಅವ್ರು ಎಲ್ಲಿಗೋರು ಅವ್ರ ಜೊತೆಗೆ ಬೇಕು ನಾನು ಕರ್ಕೊಂಡು ಹೋಗೋರು ಹೇ ಬರೋ ಬರೋದಾ ಅಂದರೆ ಇತ್ರೆಯವರು ಅವರು ಜೀಪ್ ಹತ್ತಾಗ ಎದರ್ತಿದ್ರು ಆ ಜೀಪು ಇಂಥ ಸ್ಪೀಡ್ ಓಡಿಸೋರು ಅಂದ್ರೆ ಅವರು ಮುಂದೆ ಯಾವ ಮೋಟ್ರು ಹೋಗಂಗಿಲ್ಲ ಯಾವ ಲಾರಿನೂ ಹೋಗಂಗಿಲ್ಲ ಯಾವ ಲಾರ ತಗೊಂಡು ಸೈಡ್ ತಗೊಂಡು ಮುಂದಕ್ಕೆ ಹೋಗೋರು ಧೂಳು ಕುಡ್ಕೊಂಡು ಹಿಂದೆ ಅವಾಗೆಲ್ಲ ರಸ್ತೆಗಳೆಲ್ಲ ಬರೋದು ಧೂಳಿನ ರಸ್ತೆ ರಸ್ತೆಗಳೇ ಇಲ್ಲ ಇವರು ಜೀಪು ಅದು ಎಡಗಡೆ ಸ್ಟೇರಿಂಗು ಅವ್ರ ಜೀಪ್ ಯಾರೂ ಹೊತ್ತಾಕಿಲ್ಲ ಕಂಪ್ನಿಲಿ ಭಯ ಬೀಳೋರು ನಾನು ಧೈರ್ಯವಾಗಿ ಕುಂತ್ಕೊಂಡಿವೆ ಅವು ಮಾಲೀಕರೇ ಇದಾರೆ ನನಗೇನಾಗುತ್ತೆ ಅದೃಷ್ಟ ಯಾರು ಕಂಡವ್ರಿ ಅಂತ ಅದು ಕಂಡು ಆ ಧೈರ್ಯಕ್ಕೆ ನನ್ನ ಅವರು ಫಾಲೋ ಮಾಡಿದರು ಹಂಗೆ ನಾನು ಅವ್ರ ಕಂಪ್ನಿ ಒಳಗೆ ಸೊ ನೆಕ್ಸ್ಟು ನೀವು ನಿಮ್ಮ ಸ್ವಂತ ಒಂದು ಕಂಪ್ನಿ ಮಾಡಿದರೆ ಅಮರೇಶ್ವರ ಅಮರೇಶ್ವರ ಅಂದರೆ ಎಂಬತ್ತನೇ ಇಸ್ವಿ ಗುರುಗುಂಟಿ ಅಮರೇಶ್ವರ ಅಷ್ಟೊತ್ತಿಗೆ ಅವ್ರ ಕಂಪ್ನಿ ಬಿಟ್ಟು ಈ ಶ್ರುತಿರಪ್ಪ ಜಿ ವಿ ಕೃಷ್ಣ ಅಂತ ಹೇಳಿ ಅವರ ಈಗೇನು ಇವನಿದಾನಲ್ಲ ಚರಣ ಚರಣ ಅವನ ಚರಣ ಐದು ವರ್ಷದ ಹುಡ್ಗಾವ ಚಿಕ್ಕನು ಅವ್ರ ಕಂಪ್ನೀಲಿ ಇದ್ದೆ ನಾನು ಅವ ಗುಲ್ಬರ್ಗದಿಂದ ಬಿದರ್ನಿಂದ ಬಂದವರು ನಾವು ಬಿದರ್ನಲ್ಲಿ ಅವ್ರು ಕ್ಯಾಂಪ್ ಮಾಡಿದರು ವೀರೇಶ್ವರ ಪಾರ್ಟ್ನರ್ ಅಲ್ಲೆಲ್ಲ ಮುಗಿಸ್ಕೊಂಡು ಅವರು ಇದಕ್ಕೆ ಗುಲ್ಬರ್ಗದಲ್ಲಿದ್ದರು ವೀರೇಶ್ವರ ಆಗಿ ವೀರೇಶ್ವರ ಕಂಪ್ನಿಯವರು ಗದಗಿನ ಆಗ ವೀರೇಶ್ವರ ಕಂಪ್ನಿನೂ ನಮ್ಮ ಗುರುಗಳು ನಡೆಸಿದ್ದಾರೆ ಅನೇಕ ಕಂಪ್ನಿಗಳನ್ನು ಇವರು ಪರಿಹಾರದ ನಡೆಸಿ ನಡೆಸಿ ಅವ್ರಿಗೆ ಬಿಟ್ಟಿದ್ದಾರೆ ಯಾಕಂದರೆ ಲಾಸ್ ಆದಾಗ ಎಲ್ಲರೂ ಕೈ ಎತ್ತಿಕೊಂಡು ಕುಂತ್ಕೊಳೋರು ಇವರು ಅದಕ್ಕೆ ಹೋಗಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಆಗಿನ ಕಾಲಕ್ಕೆ ಒಂದು ಇಪ್ಪತ್ತು ಸಾವಿರ ತಕನ ಬಂಡವಾಳ ಹಾಕಿ ಕಂಪ್ನಿ ನಡೆಸಿ ಅಯ್ಯೋ ಒಂದು ನಲ್ವತ್ತು ಜನಕ್ಕೆ ಸಂಬಳಕ್ಕೆ ಸಿಕ್ಕಂಗೆ ಒಂದು ಅರವತ್ತು ಜನಕ್ಕೆ ಅನ್ನ ಸಿಕ್ಕಂಗೆ ಮಾಡಿ ಆಮೇಲೆ ಬರೋರು ಅದಕ್ಕೋಸ್ಕರ ಹೇಳೋದು ಕರ್ನಾಟಕದಲ್ಲಿ ನಾಟಕ ಕಂಪ್ನಿ ಮಾಲಕರುಗಳೆಲ್ಲ ನಮ್ಮ ಗುಬ್ಬೀರನ್ನೂ ಸೇರಿ ಬೇರೆ ಕಂಪ್ನಿ ಮುರಿದಿದ್ದಾರೆ ಅವರು ಅಳಿಯೇ ಚಂದಣ್ಣ ಚಂದಣ್ಣ ಅಂದ ಚನ್ನಪ್ಪ ಅಂತೆಲ್ಲ ಕಂಪ್ನಿ ಮಾಡಿದ್ದೆ ಅಳಿಯನ್ ಕಂಪ್ನಿ ಮಗಳು ಮದುವೆ ಮಾಡಿದ್ರು ಅವ್ರ ಕಂಪ್ನಿನೇ ಅವರೇ ಮುರಿದಾರೆ ರಾಜ ವಿಕ್ರಮ ನಾಟಕ ಇವರಾಡ್ತಿದ್ರು ಸಿನಿಮಾತ್ಮೆ ಅಂತೆಲ್ಲ ಇನ್ನೊಂದು ಯಾವುದೋ ಹೆಸರು ಬರುತ್ತೆ ಸಿನಿಮಾತ್ಮೆದು ಆ ನಾಟಕವನ್ನು ಅವ್ರು ಬರೆಸಿ ಆಡಿದರು ಚೆನ್ನಪ್ಪ ಹಂಗೆ ಕಂಪ್ನಿಗಳಲ್ಲಿ ಕಂಪ್ನಿ ಒಬ್ಬ ಒಳ್ಳೆ ನಾಟ ಇದ್ದಾನೆ ಅಂದರೆ ಯಾರನ್ನೂ ಕಳಿಸಿ ಹೆಂಗೋ ಮಾಡಿ ಕಂಪ್ನೀ ಇದು ಮಾಡ್ಬಿಡೋರು ಇವ್ರು ಹಂಗಲ್ಲ ಇವ್ರ ಕಂಪ್ನಿನ ಯಾವನಾರ ಹೋದ ಅಂದರೆ ಸೀದಾ ಜೀಪ್ ತಗೊಂಡಾಗ ಅವ್ರ ಕಂಪ್ನಿ ನಿಲ್ಸೋರು ಹೇಗೆ ಅವ್ನು ನಮ್ಮಲ್ಲಿ ಪಾತ್ರ ಮಾಡ್ಕೊಂಡಿದ್ದ ಹೇಳ್ದೆ ಕೇಳಿದೆ ಬಂದು ನಿನ್ನಲ್ಲಿ ನನಗೆ ಅವನು ಬೇಡ ಅವನು ನನಗೆ ಹತ್ತು ಸಾವಿರ ಕೊಡಬೇಕು ಹತ್ತು ಸಾವಿರ ಕೂಡ ನಾನು ಹೋಗ್ತೀನಿ ಏಯ್ ನನಗೆ ಅದು ಹೇಳಬೇಡ ಈಗ ನಿನ್ನ ಕಂಪ್ನಿಲಿದ ನೀನು ಮಾಲೀಕ ಅದನ್ನು ವಿಚಾರ ಮಾಡ್ಬೇಕೈತೆ ಎಲ್ಲಿಂದ ಬಂದದ್ದು ಹೆಂಗೆ ಅಂತ ಹೇಳಿ ವ್ಯವಹಾರ ಮಾಡೋದು ಗೊತ್ತೈತಿಲ್ಲ ಇಲ್ಲ ಇಲ್ಲ ಹತ್ತು ಸಾವಿರ ಕೊಡು ಇಲ್ಲಾದರೆ ಈಗ ಕಳಿಸು ಬಣ್ಣ ಹಾಳಕ್ಕೆ ಬೇಡ ಅವನು ಇನ್ನು ನಾವೇನೋ ಬಿಚ್ಚಿಕೊಂಡು ಮುಖದಲ್ಲಿ ಆ ಬಣ್ಣ ಹಂಗೆ ಇರಲಿ ಅವನು ಅರ್ಬಿ ಕೊಟ್ಟು ಕಳಿಸಿತ್ಲಾಗೆ ಈ ಬಟ್ಟೆಗೆ ಅರಬಿ ಅರ್ಬಿ ಅಂತಾರೆ ಆ ಕಡೆಯಲ್ಲಿ ಇದು ತಮಗೆ ಗೊತ್ತಿರ್ಬೋದು ಹಂಗೆ ಆ ಮನುಷ್ಯ ಅಷ್ಟು ಸಿಸ್ಟಮು ಇನ್ನೊಂದು ಪ್ರಶ್ನೆ ಕೇಳಬೇಕಂದ್ರೆ ಈಗ ನೀವು ಬೇರೆ ಬೇರೆ ನಾಟಕ ಕಂಪನಿಗಳು ಲಾಸಲ್ಲಿದ್ದಾಗ ಕೂಡ ಗಂಗಾಧರ ಶಾಸ್ತ್ರಿಗಳು ಹೋಗಿ ಅದನ್ನು ಟೇಕ್ ಓವರ್ ಮಾಡಿಕೊಂಡು ಅದನ್ನು ಪ್ರಾಫಿಟ್ ಮಾಡಿ ಕೊಡ್ತಿದ್ರು ಅಂತ ಹೇಳಿದ್ರಿ ಏನದು ಹೆಂಗೆ ಮಾಡ್ತಿದ್ರು ಪ್ರಾಫಿಟ್ ಅವರು ಪ್ರಾಫಿಟ್ ಏನಿದೆ ಶಿಸ್ತು ಸಮಯ ಪ್ರಜ್ಞೆ ಆ ನಾಟಕಗಳು ಏನು ಬರ್ತವೆ ಅಂತ ಕುಂತ್ಕೊಂಡು ನೋಡೋರು ಏ ಇದು ಕಟ್ ಮಾಡಿ ನಾಲ್ಕು ನೂರು ಅವರು ಯಾರೇ ನಾಟಕ ಬಂದು ಬರ್ಕೊಂಡ್ರು ಕೆಲವ್ರು ಹೇಳ್ತಾರೆ ಏ ಯಾರ್ಯಾರ ನಾಟಕ ಅವ್ರು ಹೆಸರು ಹಾಕಿದ್ರು ಅಲ್ಲಿ ಯಾರೋ ತಂದು ಈಗ ಚಿನ್ನ ತಗೊಂಡೋಗಿ ಆ ಕಾಲಗರಿಗೆ ಕೊಡ್ತೀವಿ ಅವರು ಅದನ್ನೆಲ್ಲ ಮಾಡಿ ಒಡವೆ ಮಾಡಿ ಕೊಟ್ಟ ಮೇಲೆ ಇವು ಒಡವೆ ಮಾಡಿಕೊಟ್ಟವರು ಆಚಾರ ಅಂತ ಹೇಳ್ತೀವ ಇಲ್ಲ ನಾನೇ ಚಿನ್ನ ಕೊಟ್ಟಿದ್ದೆ ಅಂತ ಹೇಳ್ತೀವ ಮಾಡಿಕೊಟ್ಟರು ಅಂತಲೇ ಹೇಳೋದು ಅವರು ನಾಟಕ ಬರ್ಕಂಬಂದು ಕೊಟ್ಟಿರ್ತಾರೆ ಅವ್ರಿಗೆ ಹೇಳುವಾಗ ಆ ಕೈ ತುಂಬ ಕಾಸು ಕೊಟ್ಟಿರ್ತಾರೆ ಯಾವ ಕಂಪ್ನಿಯವರು ಕೊಡಿದ್ರಷ್ಟು ಕಾಸು ಇವ್ರು ಕೊಡೋರು ಮತ್ತು ಬಂದಾಗಲೂ ಕಾಸು ಕೊಡೋರು ನಿನಗೆ ಕೊಟ್ಟು ಕಳಿಸಿದ್ರೆ ಅವತ್ತೆ ಹೋಗುವಂತಿರಲಿಲ್ಲ ಆ ನಾಟಕನ ಆರು ತಿಂಗಳು ಒಂದು ವರ್ಷ ಇವರು ಕುಂತ್ಕೊಂಡು ಓದೋದು ಬರೆಯೋದು ಓದೋದು ಬರೆಯೋದು ಯಾವ ಪಾತ್ರ ಏನು ಮಾಡಬೇಕು ಎಲ್ಲೇನು ಕಿತ್ತಾಕ್ಬೇಕು ಯಾವ್ಯಾವ ಪಾತ್ರ ಏನೇನು ಹೆಸರಿಡಬೇಕು ಇವ್ರದೇ ಆದ ನಾಟಕ ಮಾಡೋರು ಅವಾಗ ಅವ್ನು ಬರ್ಕೊಟ್ಟು ನಾಟಕ ಏನು ಉಳಿತೈತಿ ಇವರೇ ನಿರ್ದೇಶನ ಕೂಡ ಇವರೇ ಮಾಡೋರು ನಿರ್ದೇಶನ ಇವರೇ ಮಾಡೋರು ಇಲ್ಲ ತಮ್ಮನೇ ಹೇಳೋರು ಅಂದರೆ ಇವ್ರು ನಿರ್ ಮೊದಲನೇ ನಿರ್ದೇಶನ ಇವ್ರದೇ ಯಾವ ಕವಿಗಳೇ ನಾಟಕ ಬಂದು ಕರ್ತ ಕೊಟ್ಟರು ಆ ನಾಟಕ ಒಂದು ಸಾರಲ್ಲ ಎರಡು ಸಾರಿ ಅವನು ಎರಡು ದಿನ ಮೂರು ದಿನ ಇದ್ದು ಇವ್ರ ಹತ್ರ ಓದ್ಬೋದು ಆಮೇಲೆ ಅದನ್ನು ಇಂತಿಂಥದ್ದು ಬದಲಾಯಿಸಿಕಂಬ ಅಂತ ಹೇಳೋರು ಸೊ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ನಿಮಗೆ ಮಾತ್ರ ಹಾಂ ನಿಜವಾಗೂನ ನನಗೆ ನಮ್ಮ ತಂದೆಯಿಂದ ನಾನು ಒದೇ ತಿಂದು ಹೋದ್ರೂ ನಾನು ಮನೆ ಬಿಟ್ಟು ಹೋದ್ರೂ ಇವತ್ತು ಕರ್ನಾಟಕದೊಳಗೆ ಏನಾರ ರಂಗಭೂಮಿ ನಟ ಅಂತ ಏನಾರು ನಾನು ಉಳ್ಕೊಂಡಿದ್ರೆ ಚಿತ್ರಿಗೆ ಗಂಗಾಧರ ಶಾಸ್ತ್ರಿಗಳಿಂದ ಮಾತ್ರ ಸೊ ಅದಾದ ಮೇಲೆ ನೀವು ನಿಮ್ಮದೇ ನಾಟಕ ಕಂಪ್ನಿ ಮಾಡಿದ್ರಲ್ಲ ಅದು ಹೇಗೆ ನಡೀತು ಅಲ್ಲೇನು ಮಾಡಿದ್ರೆ ಅದು ಸಾಧಾರಣ ನಡೀತು ಬಂಡವಾಳ ಇಲ್ಲ ಅವರು ಗುರುಗುಂಟೆಯವರು ಅಮೃತ ಪೂಜಾರರು ಅವರು ಗ ಅವರು ಗಂಗೈ ಸ್ವಾಮಿನೇ ಇವರು ಗಂಗೈ ಸ್ವಾಮಿನೇ ಆಗ್ತಾಳಿದ ಇವರು ನಾನೇ ಕಂಪ್ನಿ ಮಾಡಿಕೊಡ್ತೀನಿ ಬಾರು ಅಂತ ಹೇಳಿದರು ಅಮೃತಕ್ಕೆ ನಾನೇ ಕಂಪ್ನಿ ಇದ್ದೀನಿ ಅಮೃತಗೆ ಬರಬೇಕು ಹಿಂಗೆ ಬರಬೇಕು ಹಿಂಗೆ ಬರಬೇಕು ನಾವು ಹಪ್ಪತ್ತು ಊಟಗಿಲ್ದಲೆ ಮನೇಲಿ ಊರಲ್ಲಿ ಬಂದು ಏನೇನೋ ಆಗಿ ಅಧ್ವಾನ ಆಗೋಗಿದೆ ಆ ಚರಿತ್ರೆ ಬ್ಯಾಡಿ ನಾಯಿಗಿಂತ ಕಡಿಯಾಗಿ ಹೋಗ್ಬಿಟ್ಟಿದ್ದೆ ಊರಿಗೆ ಬಂದು ಅವ್ರು ಮೊದಲೇ ಹೇಳಿದ್ರಲ್ಲ ಹಾಳಾಗಿ ಹೋಗೋ ಕಾಲ ಬಂದದ ಯಾರು ಹಿಡಿದ್ರು ನಿಲ್ಲ ಹೋಗುವಂಥ ಶಾಪ ಹಾಕಿ ಕಳಿಸಿದ್ರು ಅವರು ನಾಟಕ ಕಂಪ್ನಿ ಮಾಡೋ ಬ ಚೆನ್ನಾಗೈತೆ ತಲೆ ನಿನ್ನ ಕಂಪ್ನಿಗೆ ಎಲ್ಲ ನಾನೇ ಮಾಡ್ಕೊಟ್ಬಿಡ್ತೀನಿ ಅಂತ ಪತ್ರ ಬರೆದ್ರಲ್ಲ ನಾನೊಂದು ನಾಟಕ ಡೈರೆಕ್ಷನ್ ಮಾಡಿ ಯುನಿಟೇಶನ್ ಕಳಿಸಿದ್ದೆ ಹೂಗಾರರು ನಾಟಕನ ಆಗ ಹೂಗಾರರು ನಿನ್ನ ನಾಟಕ ಯಶಸ್ವಿ ಅಂತ ನಟರಾಜ್ ಪೂಜಿಸ್ತೀನಿ ಅಂದರು ಇವರು ಕಂಪ್ನಿಯೇ ಮಾಡಿಕೊಡ್ತೀನಿ ಬಾರು ಅಂಬರೇಶ್ವರ ಜಾತ್ರೆಗಳಿಗೆ ಬಂದ್ಬಿಡು ಕಂಪ್ನಿ ಹಿಂಗೈತೆ ಅಂತೇಳಿ ಅದೇ ಅಮರೇಶ್ವರ ಜಾತ್ರೆ ಕೆಂಪು ಫಸ್ಟ್ ಮಾಡಿದ್ರು ಅವರು ಅವರು ಯಾವುದೇ ಜಿಲ್ಲೆಯಲ್ಲಿ ಇದು ಮಾಡಿದ್ರು ರಾಯಚೂರು ಜಿಲ್ಲೆಯಲ್ಲಿ ಸಾತ್ ಕಚೇರಿ ಅಂತ ಐತೆ ಅಲ್ಲಿ ಅಂಬಾ ಜಾತ್ರೆ ಮಾನ್ವಿ ಜಾತ್ರೆ ನೇರ್ಮಾನ್ವಿ ಜಾತ್ರೆ ಅಂತ ಎಲ್ಲ ಒಂದೇ ಸಾರಿ ಬಂದ್ಬಿಡ್ತಾವೆ ಒಂದು ಏಳೆಂಟು ಜಾತ್ರೆಗಳು ಏಳೆಂಟು ಕಂಪ್ನಿಗಳು ಹೋಗ್ತವೆ ಇವರು ಹೋಗಿದ್ರು ರಾಯಚೂರು ಜಿಲ್ಲಾಧಿಕಾರಿಗಳ ಆಫೀಸ್ ಲೈಸೆನ್ಸ್ ಬರಲಿಲ್ಲ ಮ್ಯಾನೇಜರ್ನೆಲ್ಲ ಕಳಿಸಿದ್ರು ಕೆಲಸಕ್ಕೆ ಏ ಲೈಸನ್ಸ್ ಬಂದಿಲ್ಲ ಅಂದ್ಕೂಡ ಇವರೇ ಜೀಪ ಹಾಕ್ಕೊಂಡು ಹೋದರು ಹೋದ ಅವ್ರದ್ದು ಏನಪ್ಪ ಅಂದರೆ ಚೇರ್ ಅವರೇ ಒಂದು ಕಾಲಲ್ಲಿ ಹಿಂಗೆಳ್ಕೊಂಬಳು ಶೂ ಯಾವಲೋ ರೈಫಲ್ ಮಾತ್ರ ಇಲ್ಲೇ ಇರೋದು ಟೋಪಿ ಹಾಕೋರು ಕರಿ ಟೋಪಿನ ಶಿಸ್ತು ಇದೆ ಥರ ದೋತ್ರ ಕರಿ ಕೋಟು ಹಾಂ ಹೋಗಿ ಶಾಸ್ತ್ರಿಗಳು ಬಂದು ಒಂದೇ ಜವಾನ್ ಒಡೆ ಹೋಗಿ ಹೇಳಿದಾನೆ ಚಿತ್ರಿ ಗಂಗಾಧರ್ ಶಾಸ್ತ್ರಿಗಳು ಅವರು ಎಲ್ಲರೇ ಕೇಳಿರ್ತಾರೆ ಆಮೇಲೆ ನಮಸ್ಕಾರ ರೀ ಕುಂತ್ಕೊಳ್ಳಿ ಅಂದ್ರೆ ಏಯ್ ಎಲ್ಲರಿ ನಿಮ್ಮ ಕೇಶವರ್ಗರ ಕುಮಾರ್ ಸ್ಥಾ ಕರೀಲಿ ಏನವರು ಅವನು ಬಂದಾನೆ ಏಯ್ ಚಿತ್ರಿ ಕಂಪ್ನಿಯಿಂದ ರಿಪೋರ್ಟ್ ಬಂದದ್ದಿಲ್ಲ ಏನ್ ಮಾಡ್ತಾ ಇದ್ದೀಯ ಯಾವಾಗ ಕೊಡ್ತೀಯ ಲೈಸೆನ್ಸ್ ನಾಟಕದ ಕಿತ್ಕೊಂಡೋದ್ನೇ ಕೊಡ್ತೀಯ ನೀನು ಸಾಹೇಬ್ರು ಕುಂದವರ ತಗೊಂಬೈದಿ ಆಗ್ತಾರೆ ಇಲ್ಲ ಬರೀ ಅಂದರು ಸೊ ಶಿಸ್ತಿನ ಸಿಪಾಯಿ ಸಿಪಾಯಿ ಹ್ಮ್ ನಿಜಾನೇ ಸೊ ಆ ಥರ ಸ್ಟ್ರಾಂಗ್ ಆಗಿದ್ದಕ್ಕೆ ಅಷ್ಟೆಲ್ಲ ವರ್ಷಗಳ ಕಾಲ ಅವರು ಇವತ್ತು ನಡಿತೈತೆ ಅವ್ರ ಕಂಪ್ನಿ ಇವತ್ತಿಗೂ ಮೂರನೇ ತಲೆವನು ಅವ್ರ ಕಂಪ್ನಿ ನಡೆಸ್ತಾ ಇದ್ದಾನೆ ಹ್ಞೂ ಅವರು ಅಜ್ಜ ಅವ್ರು ಹೇಳಿರೋದಲ್ಲ ನಮ್ಮ ಕಂಪ್ನಿ ನಿಂತರೂ ನಿನ್ನ ಕಂಪ್ನಿ ಬರೆದು ಕಣಪ್ಪ ಅಂತ ಮೊದಲೇ ಕಲೆಕ್ಷನ್ ತಗೊಂಡೋಗಿ ಅವ್ರಿಗೆ ಕೊಟ್ಟರು ಅವರು ಅದಕ್ಕೆ ಮುಂಚೆ ನಲ್ವತ್ತು ಸಾವಿರ ರೂಪಾಯಿ ಸಾಲ ತೀರಿಸಿದ್ದಾರೆ ಯಾರ್ದು ನಮ್ಮ ಗದಗಿನ ಪಂಚಾಕ್ಷರ ಗವಾಯಿಗಳು ಪಂಚಾಕ್ಷರ ಅವರು ಅವರು ಹತ್ರ ಸಹಾಯ ಕೇಳೋಕೋದ್ರು ಸಿಕ್ಕಲಿಲ್ಲ ರಾಜಕೀಯ ಯಾವಾಗ್ಲೂ ಬ್ರಿಟಿಷ್ನ ಕಾಲದಲ್ಲಿ ಕೊನೆಗೆ ಮಹಾರಾಜರೇ ಹೋಗ್ಬಿಟ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು ಗುಳ ಅಂದ್ಕೊಂಡು ರೈಲು ಹತ್ಕೊಂಡು ಈ ಸಾಲ ಸೂಲ ಮಾಡಿಕೊಂಡು ಬಂದರು ಬಂದಾಗ ಅವರಿಗೆ ಇನ್ನೂ ಕಂಪ್ನಿ ಮಾಡಿರಲಿಲ್ಲ ಶಾಸ್ತ್ರಿಗಳು ಆವಾಗ ಮೂವತ್ತೆಂಟನೇ ಇಸ್ವಿನ ಏನೋ ಇರಬೇಕು ಅದು ಸರಿ ಗೊತ್ತಿಲ್ಲ ಯಾಕಂದರೆ ನಾನು ರೆಕಾರ್ಡನ್ನು ಓದಿ ಹೇಳ್ತಾ ಇದ್ದೀನಿ ಆಗ ಗುರುಗೂ ಮುನ್ನೂರು ರೂಪಾಯಿ ಕೊಟ್ಟು ಅವರು ಇದ್ದವನ್ನ ಬಾಂಬೆಗೆ ಹೋಗ್ತೀನಿ ಸಂಗೀತಗಾರ ನಾನು ಅದೇ ಅವನು ಇಂಟರ್ನ್ಯಾಷ್ನಲ್ ಆಗಿ ಹೆಸರು ತಗೊಂಡ ಅವಾಗ ಅವನು ಶಾಸ್ತ್ರಿ ಶಾಸ್ತ್ರಿಗಳ ಬಗ್ಗೆ ಭಾಳ ಭಾಷಣ ಮಾಡಿದ್ದಾನೆ ಶಾಸ್ತ್ರಿಗಳು ನನ್ನ ಮುನ್ನೂರು ರೂಪಾಯಿ ಕೊಟ್ಟು ನನ್ನ ಗುರುಗಳಿಂದ ಆಶೀರ್ವಾದ ಪಡ್ಕೊಂಡು ಈಚೆಗೆ ಬರೋಂಗೆ ಮಾಡಿರು ಅಂತೆ ಆಮೇಲೆ ನಂತರ ಇವರಿಗೆ ಹಿಂಗೆ ಆಗ್ಯದಲ್ಲಪ್ಪ ಹಂಗ ಏನೋ ಇವ್ರದ್ದು ಚಿತ್ರಿಗೆ ಒಳಗೆ ಹತ್ತು ಎಕರೆ ಭೂಮಿ ತೀರ್ಯಾರ್ದು ಆ ಹತ್ತು ಎಕರೆ ಭೂಮಿಯನ್ನ ಬ ಹಡ ಇಟ್ಟು ಬೇರೆಯವರಿಗೆ ಬರ್ಕೊಟ್ಟು ದುಡ್ಡು ತಗೊಂಬಂದು ಒಬ್ಬ ಮೇಸ್ಟರ್ ಹಿಡ್ಕೊಂಬಂದು ನಾ ನಾಟಕ ಪ್ರಾಕ್ಟೀಸ್ ಮಾಡಿಸಿ ಎಲ್ಲೋ ಸಾಮಾನು ಬಿದ್ದಿದ್ದೆವು ಯಾರು ತಗೊಳ್ಳೋ ಇದ್ದವು ಸಾಮಾನೆಲ್ಲ ಖರೀದಿ ಮಾಡಿ ಬಾಂಬೆಗೆ ಹೋಗಿ ಅದಕ್ಕೆಲ್ಲ ಬಂದು ಹೊಸ ಹೊಸ ಪರ್ದೆಗಳೆಲ್ಲ ಬರೆಸಿ ಇದು ಮಾಡಿದ್ದಾರೆ ಒಬ್ಬ ಪ್ಯಾಂಟ್ರು ದುಂಡಿಸ್ಕೊಂಡು ಹೋಗ್ಬಿಟ್ಟವನು ಎಷ್ಟು ಕೊಡಬೇಕು ಎಷ್ಟು ಕೊಡ್ಬೇಕು ಅಂದ್ರೆ ಇವರು ಕುಂದ್ಕೊಂಡು ಲೆಕ್ಕ ಹಾಕಿ ಆಮೇಲೆ ಅವನಿಗೆ ಪತ್ರ ಬರೆದು ಕರೆಸಿ ಹೆಂಗ್ ಲೆಕ್ಕ ಹಾಕ್ತೇನೆ ಇನ್ನೂ ಇಷ್ಟು ಲೊಕ್ಕ ಕೊಡ್ಬೇಕು ಅಂದ್ರೆ ತೊಗೊಂಡು ಹೋಗಿಂದು ಲೊಕ್ಕನ ಅಂತೇಳಿ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಎಷ್ಟು ನಿಯತ್ತಿತ್ತು ಎಷ್ಟು ಇದಿತ್ತು ಅಷ್ಟು ದಿನದಿಂದ ಬಂದರೆ ಯಾರಿಗೂ ಇಲ್ಲ ಅಂದಿಲ್ಲ ಹುಲಿಮನೆ ಸೀತಾರಾಮ್ ಶಾಸ್ತ್ರಿಗಳು ರಾಜೇಂದ್ರ ಪ್ರಸಾದ್ ಹತ್ರ ಹೋಗ್ಬೇಕಾಗಿತ್ತು ಟಿಪ್ಪು ಸುಲ್ತಾನ್ ಪಾತ್ರ ಅಭಿನಯ ಮಾಡೋಕೆ ದುಂಡಿಗೋಸ್ಕರ ಆ ಕಂಪ್ನಿ ಈ ಕಂಪ್ನಿ ಬರ್ತಿದ್ರು ಬರ್ತದರು ಅಂತ ಇವ್ರ ಕಂಪ್ನಿಗೆ ಬಂದರು ಏನು ಅಂದರು ಹುಬ್ಬಳ್ಳಿ ಕ್ಯಾಂಪು ಐವತ್ತೆಂಟು ಎರಡನೇ ಕ್ಯಾಂಪು ಅದು ಸರಿ ಇನ್ನೇನು ಅಲ್ಲೇ ವರ್ಷವರೆ ವರ್ಷನ ಕ್ಯಾಂಪ್ ಆಡಿದ್ದು ಯಾಕಂದರೆ ಯಾತ್ರೆ ನಾಟಕ ಅಂತೇಳಿ ಎರಡುನೂರು ಪ್ರಯೋಗ ಮಾಡೋದು ಅದ್ರನ್ನು ಎರಡುನೂರೈವತ್ತು ಪ್ರಯೋಗ ಆ ಸಮಯದಲ್ಲೇ ಇವ್ರ ಸಂಬಂಧಿಕೆ ಮೂರು ಸಾವಿರ ಮಟ್ಟಕ್ಕೆ ಪಠ್ಯಾಧೀಶರಾದರು ಅವಾಗ ನಾವು ಇದ್ದು ಓಕೆ ಓಕೆ ಸೊ ಈಗಲೂ ಚಿತ್ರಗಿ ಕಂಪ್ನಿ ನಡೀತಾ ಇದೆ ಓಕೆ ಓಕೆ ಅಂದರೆ ಈಗ ಕರೋನಾ ಬಂದ ಮೇಲೆ ಈಗ ನಿಂತಿದೆ ಅಂದರೆ ಇಲ್ಲಿವರೆಗೂ ನಡ್ಕೊಬೋದು ಈಗ ಎಲ್ಲ ಕಂಪ್ನಿನೂ ಬಿಟ್ಟವೆ ನಾಟಕ ಕಂಪ್ನಿ ಇದರಲ್ಲಿ ಇವತ್ತು ದೊಡ್ಡ ಅನಾಹುತ ಅಂದರೆ ಬೇರೆ ಉದ್ಯೋಗ ಬರಲ್ಲ ಸರ್ ಈ ನಿಮ್ಮ ಮುಂದೆ ಅಭಿನಯ ಮಾಡ್ತೀನಿ ಕಾಸು ಕೊಡಿ ಅಂದರೆ ಯಾರು ಕೊಡ್ತಾರೆ ಇವತ್ತು ಕಲಾವಿದರು ಜೀವನ ಭಾರಿ ಕಷ್ಟ ಆಗಿದೆ ಕಲಾವಿದರು ಇದು ಎಲ್ಲದಕ್ಕೂ ಸರ್ಕಾರ ದೊಡ್ಡ ಸಹಾಯ ಮಾಡ್ತಾ ಅಂದರೆ ಆದರೆ ರಂಗಭೂಮಿ ಕಲಾವಿದರ ಗತಿ ಅದೋ ಗತಿ ಆಗಿದೆ ಅಮೆಚೂರು ಇರ್ಬೋದು ಕಂಪ್ನಿ ಇರ್ಬೋದು ಹಳ್ಳಿ ನಾಟಕ ಹೋಗೋರು ಇರ್ಬೋದು ಏ ತಬ ಬರೆಸಿದ್ದನೂ ಹಳ್ಳಿ ನಾಟಕದಲ್ಲಿ ಏನೋ ಕೊಡ್ತಿದ್ರು ಜೀವನ ಮಾಡ್ತಿದ್ದ ಅವ್ನು ಬೇರೆ ಉದ್ಯೋಗ ಗೊತ್ತಿಲ್ಲ ಇವತ್ತು ಅವ್ರ ಜೀವನಗಳು ಹಿಂಗೆ ಆಗಿಬಿಟ್ರೆ ಅವ್ರಿಗೆ ಮುಂದೆ ಏನಾಗ್ತಾರೋ ಗೊತ್ತಿಲ್ಲ ಅವ್ರ ಮಕ್ಳು ಮರಿ ಏನಾಗ್ತಾರೋ ಅಂತ ಗೊ ಗೊತ್ತಿಲ್ಲ ನನಗಂತೂ ಏನೂ ಗೊತ್ತಿಲ್ಲ ಮುಂದಿಂದು ಆದರೆ ಸರ್ಕಾರ ಇದ್ರ ಬಗ್ಗೆ ಕಂಡುಬಿಟ್ಟು ರಂಗಭೂಮಿಯನ್ನು ಉಳಿಸೋಕ್ಕೇನಾರು ಪ್ರಯತ್ನ ಮಾಡಿ ಅವರಿಗೆ ಧನ ಸಹಾಯವನ್ನು ಮಾಡಿ ಉಳಿಸಿದರೆ ಉಳಿಯುತ್ತೆ ಇಲ್ಲದೆಲ್ಲಿದ್ದರೆ ಇನ್ನು ಹೊಸ ಮರು ಹುಟ್ಟು ಪಡಿಬೇಕಾಗುತ್ತೆ ನಾಟಕ ಕಂಪನಿ ಇದೊಂತೂ ದೊಡ್ಡ ದುರಂತ ಇಂಥ ದುರಂತ ಹಿಂದೆ ಯಾವಾಗಲೂ ಬಂದಿಲ್ಲ ಈಗ ಬಂದಿದೆ ಇದು ಇನ್ನೂ ಏನಾಗುತ್ತೆ ಅಂತ ಯಾಕೆಂದರೆ ಈ ಕರೋನಾ ಇದರಲ್ಲಿ ಪ್ರತಿಯೊಬ್ಬರೂ ವಿರುದ್ಧವಾಗಿ ನಡ್ಕೊತ ಇದ್ದಾರೆ ಹೊರತು ಯಾರು ಏನೇ ಹೇಳಲಿ ಏನೇ ಸರ್ ಕರದಲ್ಲಿ ರೇಡಿಯೋದಲ್ಲಂತೂ ಬಿಡಿ ಇಪ್ಪತ್ನಾಲ್ಕು ಗಂಟೆ ರೇಡಿಯೋದಲ್ಲಿ ಹೇಳ್ತಾ ಇದೆ ಟಿ ವಿಲಿ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ಈಗ ಕೊರೋನಾ ಬಂದಿರೋದು ಒಂದಾದರೆ ಕೊರೋನಾಗಿನ ಮುಂಚೆ ಟಿ ವಿ ಬಂತು ಈಗ ಇಂಟರ್ನೆಟ್ಟು ಯೂಟ್ಯೂಬು ಸಿನಿಮಾಗಳು ಇದೆಲ್ಲ ಬಂದ ಮೇಲೆ ನಾಟಕಕ್ಕೆ ಸ್ವಲ್ಪ ಏಟು ಬಿದ್ದಿದ್ದ ಅಥವಾ ನಾಟಕ ಚೆನ್ನಾಗೇ ನಡೀತಾ ಇದ್ದರೆ ನಾಟಕ ಚೆನ್ನಾಗೇ ನಡೀತಿದ್ದು ಏನೇ ಇದಾದ್ರೂ ಈ ನಮ್ಮ ಹಳೆ ಮೈಸೂರಿನಲ್ಲಿ ವೃತ್ತಿ ರಂಗಭೂಮಿಗೆ ಭಾಳ ಕಲಾವಿದರು ಪ್ರೇಕ್ಷಕ ಕಮ್ಮಿ ಎಲ್ಲೋ ದಾವಣಗೆರೆ ಅಂತ ಬಾರ್ಡ್ರ್ ಚಿತ್ರದುರ್ಗದಂಥ ಬಾರ್ಡ್ರ್ ಇದಾವಲ್ಲ ಅಲ್ಲಿ ನಾಟಕ ನಡೀತವೆ ಸ್ವಲ್ಪ ಬಳ್ಳಾರಿ ಕಡಿಮೆನೇ ರಾಯಚೂರು ಫೇಮಸ್ಸು ರಾಯಚೂರು ಆದರೆ ಎಲ್ಲ ಕಡೆಲೂ ನಾಟಕ ನಡೀತದೆ ಲಾಸ್ ಇಲ್ಲ ಈಗ ಈಗ ನನಗೆ ನೀವು ನೀವು ಮಾಡಿರುವಂಥ ಪ್ರಮುಖ ಏನು ಪಾತ್ರಗಳಿದೆ ದೀಪಾವಳಿ ಒಳಗೆ ಸುಧಾಕರ್ ಮಾಡಿದ್ದೀನಿ ಜಮಖಂಡಿ ಕಂಪ್ನಿ ಬಂದ ಮೇಲೆ ರಕ್ತರಾತ್ರಿ ಒಳಗೆ ಕರ್ಣನೂ ಮಾಡಿದ್ದೀನಿ ಆಯ್ತಾ ತಾಯಿ ಕರಣದಲ್ಲಿ ಕಲ್ಯಾಣ ಶೆಟ್ಟಿ ಏನೋ ಮೂರು ನಾಲ್ಕು ಪಾತ್ರ ಮಾಡಿಬಿಟ್ಟಿದ್ದೀನಿ ಸೋಮಣ್ಣ ಶೆಟ್ಟಿ ಕಲ್ಯಾಣ ಶೆಟ್ಟಿ ಎಲ್ಲ ಆಳ್ಮಗ ಸಂಪತ್ತಿ ಸವಾಲಿನಲ್ಲಿ ಒಂದು ರೈತ ಪಟೇಲ್ ಹತ್ರ ಇರ್ತಾನೆ ಕೆಳದರ್ಜ ಮನುಷ್ಯ ಬರ್ತಾರೆ ಅಂದರೆ ಕೂಲಿ ಕೋಳಿ ತಗೊಂಬಂದು ಮಠದ ಅಡಿಗೆ ಮಾಡಿಸಿ ಊಟಕ್ಕೆ ಅವರಿಗೆಲ್ಲ ಅಲ್ಲ ದರ್ಪದ ಪಾತ್ರಗಳ ಆ ಕಾಲಕ್ಕೆ ಹಿಂಗೆ ಹೇಳ್ತಂದ್ರಿ ಅಂದ್ರೆ ಮುಖದಲ್ಲಿ ಭಾವನೆ ಬರಲ್ರಿ ಬರೀ ಡೈಲಾಗ್ ಒಪ್ಪಿಸ್ತೀನಿ ಆಗೇನು ಭಾವನೆ ಬರ್ತದಲ್ಲ ಅದು ಬರೋದಿಲ್ಲ ಎಸ್ ನಿಮ್ಮ ಪ್ರಮುಖ ಸೊ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ ಚನ್ ಬಸ ಗುಬ್ಬಿ ಹತ್ರ ಅವರ ಸುಮಾರು ಎಂಬತ್ತು ವರ್ಷಗಳ ನಿಮಿಷದಲ್ಲಿ ಕಟ್ಕೊಳ್ಳೋದು ತುಂಬಾ ಕಷ್ಟ ಆದರೂ ಸಾಕಷ್ಟು ವಿಚಾರಗಳನ್ನ ನಾವು ಕೇಳಕ್ ಪ್ರಯತ್ನ ಪಟ್ಟಿದ್ವಿ ಮತ್ತು ಅವ್ರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಈಗ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ನಿಮ್ಮ ಒಂದು ಪ್ರಮುಖ ಪಾತ್ರಗಳು ಹೇಳಿದ್ರಿ ನೀವು ಅದರಲ್ಲಿ ನಿಮ್ಮದು ಯಾವುದಾದ್ರೂ ಡೈಲಾಗ್ಗಳನ್ನ ನಮ್ಗೆ ಹೇಳ್ಬೋದು ಕಂಪನಿ ನಾಟಕದಲ್ಲಿ ಹೇಳ್ತೀನಿ ಕಂಪನಿ ನಾಟಕದಲ್ಲಿ ಸಂಭಾಷಣೆ ರಕ್ತರಾತ್ರಿ ನಾಟಕ ಅಂತ ನೀವು ಸ್ವಲ್ಪ ಗೊತ್ತಿರಬೇಕು ನಿಮಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ಧ್ರೋಣರೆಲ್ಲ ಹೋಗಿಬಿಟ್ಟಿರ್ತಾರೆ ಹದಿನೇಳು ದಿವಸ ಯುದ್ಧ ಹದಿನೈದು ದಿವಸ ಯುದ್ಧ ಮುಗಿದೋಗಿರುತ್ತೆ ಇನ್ನು ಮೂರು ದಿವಸದ ಯುದ್ಧ ಇರುತ್ತೆ ಆವಾಗ ಪಟ್ಟಾಭಿಷೇಕ ಮಾಡೋ ವಿಷಯಕ್ಕೆ ಬರುತ್ತೆ ಆಗ ಮಾತುಗಳು ನಡೀತವೆ ಮಾವನವರು ಮೌನವೇಕೆ ಕರ್ಣರಾಜ ಅಂತ ಹೇಳಿ ಕೇಳ್ತಾರೆ ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ ಏನೆಂದು ನಾಲಿಗೆ ನುಡಿಸಲಿ ಸಮ್ರಾಟ ಚಿಕ್ಕಂಡಿಯ ನೆಹದಲ್ಲಿ ಬಿಲ್ಲು ಬಾಡುಗಳನ್ನು ಬಿಟ್ಟುಕೊಟ್ಟು ಬಲಿಯಾದರೂ ಅರ್ಜುನನ ಅರ್ಜುನನಂಬಿಗೆ ಮಗನ ಮರಣದ ವಾರ್ತೆಯಲ್ಲಿ ಬರುವ ಕಳೆದೊಗೆದು ಕೈಲಾಸವಾಸಿಗಳಾದರೂ ದ್ರೋಣಾರ್ಯರು ಸಮ್ರಾಟ ಪಿತಾಮಹ ಭೀಷ್ಮ ಗರುಡಿಯಾಚಾರ್ಯ ದ್ರೋಣ ಎದೆ ತಟ್ಟಿ ಮನಮುಟ್ಟಿ ವಿದ್ಧ ಮಾಡಿದ್ದರೆ ಸಮ್ರಾಟ ಭೀಷ್ಮ ದ್ರೋಣರು ದೇಹಗಳನ್ನು ನಿನಗೆ ಬಿಟ್ಟುಕೊಟ್ಟು ಪಾಂಡವರಲ್ಲಿ ಮನ ತುಂಬಿ ಮಮ್ಮತೆಯನ್ನು ಧರ್ಮದ ಹೊದಿಕೆಯನ್ನು ತೊಟ್ಟು ತೋರಿದರು ಕೈತವನೇ ಕಟ್ಟೆ ಕಡೆಗೆ ಚಿಂತಿಸಿದೆ ಎನ್ನೇ ಅದರೇ ಓ ಪೌಂಡೋರ ಪಡೆಗಳೆಲ್ಲ ಪರ್ಜಿಗಳೆಂಬ ಗರ್ಜನ ನಡೆಯುತ್ತಿ ಕಟ್ಟ ಆ ಅವ್ ಪಡೆಗಳೇ ಕುಡಿದಿಟ್ಟು ಬಿಡುವುದು ಎನ್ನೇ ಅಗಸ್ತ ಶಕ್ತಿಯ ಧರಿಸು ಓಕೆ ಅಂದರೆ ನಿಮ್ಮ ಜಾತಿಯವನು ಇದ್ರೂ ನಿಮ್ಮನ್ನೇ ಅನುಸರಿಸ್ತಿರುವ ಕರ್ಣರಾಜನಿಗೆ ಪಟ್ಟ ಕೊಟ್ಟು ಅವನು ಬ್ರಾಹ್ಮಣ ಅವನಿಗೆ ಕಟ್ಟು ಬೇಡ ಅನ್ನ ಒಂದ ಇದನ್ನು ಶಕುನಿ ಅಲ್ಲಿ ತಂದಿಡ್ತಾನೆ ಅದಕ್ಕೆ ಈ ಡೈಲಾಗಿ ಹೇಳ್ತಾರೆ ಅಲ್ಲಿಗೆ ಅವನೇ ಮಾಡ್ತಾನೆ ಜನವಾರ ಅರ್ಧ ಹಾಕಿ ಅಶ್ವತ್ಥಮ್ಮ ಮುಂಬರುವಯೋದಲ್ಲಿ ಅಂತ ಹೇಳಿ ಅದು ಡೈಲಾಗ್ ಇದೆ ಅದು ಅಶ್ವತ್ಥಮ್ಮ ಜನವಾರು ಅರ್ಧ ಹಾಕಿ ಹೋಗ್ಬಿಡ್ತಾನೆ ಜಾತಿಯತೆಯನ್ನು ಇದು ಅಂತೇಳಿ ಬೇರೆ ಯಾವ ಸಾಮಾಜಿಕ ಸಾಮಾಜಿಕ ನಾಟಕದಲ್ಲಿ ತಾಯಕರ ನಾಟಕದಲ್ಲಿ ಕಲ್ಯಾಣ ಶೆಟ್ಟಿ ಹೇಳ್ತೀನಿ ದುಃಖದ್ದದು ಬಡತನ ಬಡತನ ಹಾಳು ಬಡತನಕ್ಕೆ ಬಿಡುಗಿಡೆಯೇ ಇಲ್ಲವೇ ಸೃಷ್ಟಿ ರಚನೆಗೆ ತೊಡಗುವಾಗ ನಿನ್ನ ಮನದಲ್ಲಿ ಧನಿಕ ದರಿದ್ರೆಂಬ ವಿರಸ ಭಾವನೆ ಏಕೆ ಉದಯಿಸಿತು ಒಂದೆಡೆ ಸಿರಿಸುಗಳನ್ನು ಮತ್ತೊಂದೆಡೆ ದುಃಖ ದಾರಿದ್ರವ್ಯಗಳನ್ನು ಏನು ಕಾರಣ ನಿರ್ಮಾಣ ಮಾಡಿದೆ ಸಕಲ ಕೋಟಿಗಳು ನಿನ್ನ ಮಕ್ಕಳಿಂದ ಸ್ಮೃತಿಗಳು ಸಾರುತ್ತಲಿರುವಾಗ ಈ ದ್ವಂದ್ವ ಭಾವನೆ ಘರ್ಷಣೆ ಏಕೆ ವ್ಯಕ್ತಿಯ ಬದುಕಿನಲ್ಲಿ ಸಿರಿಹಿಳಿದು ಬಡತನ ಬರುವುದಕ್ಕಿಂತಲೂ ಬಡತನ ಒಳೆದು ಸಿರಿತನ ಬಂದರೆ ಒಳಿತು ಆ ಗರ್ಭ ಶ್ರೀಮಂತನಾಗಿ ಮೆರೆದುರಿದು ಮಧ್ಯಂತರದಲ್ಲಿ ಕೈ ಬರೆದಾಗಿ ನನ್ನಂತೆ ಬಡತನದ ಕಡು ತಾಪದಲ್ಲಿ ಸಂಕಟ ಪಡುವ ದುರ್ದೈವಗಳ ಹೀನ ಸ್ಥಿತಿ ಹೇಳ ಅವನತಿ ಹೇಳತೀರದ ಅವನತಿ ಇನ್ನೊಂದು ಹಾಸ್ಯದೇ ಹಾಸ್ಯದ ಹೇಳ್ತೇನೆ ಸ್ವಲ್ಪ ಅಂದರೆ ಎರಡು ಎರಡೂ ಡೈಲಾಗ್ ನಾನೇ ಮಾತಾಡಬೇಕಾಗುತ್ತೆ ಆನಂದ ನಿತ್ಯಾನಂದ ಪರಮಾನಂದ ನನಗಾದ ಆನವನ್ನು ಆನಂದವನ್ನು ವರ್ಣಿಸಲಿಕ್ಕೆ ಕನಿಷ್ಠ ಅತ್ಯಟ್ಟ ಜನ ಕವಿಗಳು ಅವಶ್ಯವಾಗಿ ಬೇಕು ಎಲ್ಲ ದೇವರಿಗಿಂತಲೂ ಅಳಿಯ ದೇವರು ಅಗ್ರಗಣ್ಯ ದೇವರಿಗೆ ನೈವೇದ್ಯ ಪೂಜೆ ನಮಸ್ಕಾರ ಎಷ್ಟೇದ ಇರುತ್ತಿವೆ ಆದರೆ ಅಳಿಯ ದೇವರ ರೀತಿಯೇ ಬೇರೆ ಸುಗ್ರಾಸ ಭೋಜನ ಹೆಂಡತಿಯ ಸಮ್ಮೇಳನ ಈ ಪುಣ್ಯ ದೇವರಿಗೆ ಎಲ್ಲಿಂದ ಬರಬೇಕು ಅದರಲ್ಲೂ ಮನೆಯಲ್ಲಿ ಹಬ್ಬ ಹುಣಿಮೆ ಹರಿದಿನಗಳು ಬಂದರಂತೂ ಮನೆಗೆ ಬಂದವರೆಲ್ಲ ಬಾಜಿರಾಯರೇ ನಿಮ್ಮಂಥ ಪುಣ್ಯ ಪುರುಷರು ಇಲ್ಲವೆಂದು ಕೊಂಡಾಡುತ್ತಾರೆ ಆದರೆ ನೋಡಿ ಯಾರಿಗಾದರೂ ಇಂಥ ಪುಣ್ಯ ಕೆಲಸ ಸಿಕ್ಕಿದರೆ ದಯವಿಟ್ಟು ಅತ್ತೆ ಮನೆಯಲ್ಲಿ ಹಳೆಯನಾಗಿ ನಿಲ್ಲುವುದು ಸ್ವರ್ಗ ಸುಖ ಯಾಕೆಂದರೆ ದುಡಿಯೋಂಗಿಲ್ಲ ಕೊಡೋಂಗಿಲ್ಲ ತರೋಂಗಿಲ್ಲ ಯಾವ ಚಿಂತೆ ಇಲ್ಲದೇ ನಿಶ್ಚಿಂತೆ ಭೋಜನ ಮಾಡಿಕೊಂಡು ತಿರುಗೋದು ಅಂದರೆ ಊರಲ್ಲಿ ಗೂಳಿ ತಿರುಗ ತಿರುಗಬೇಕು ಅಂದರೆ ಬಸ್ಸು ಅತ್ತೆ ಮನೆ ಹಳೆಯನಾಗಿ ನಿಲ್ಲಬೇಕು ಇಲ್ಲದೆ ತಿಳಿಗೇಡಿಗಳು ಮಾತು ಕೇಳ್ಕೊಂಡು ಕೇಳಬೇಡ್ರೋ ಮೂರು ಆದರೆ ನಮ್ಮ ಅತ್ತೆ ಅಂತೇ ನನ್ನ ಹೆಂಡತಿ ಹೊಂದಿದ್ದರೆ ಅವಳು ಬಂದರೆ ಏ ಏನಾಗಿದೆ ಹೆಂಡತಿಗೆ ಹೆಂಡತಿ ಹತ್ರ ಕಲ್ಲು ಹೊಡಿಲ್ಲ ನಮ್ಮ ಮನೆ ಅನ್ನ ಉಂಡು ಊರು ತುಂಬ ಬಸವ ತಿರುಗ್ದಂಗೆ ತಿರುಗ್ದಿ ಅಲ್ಲಿ ಬೈಲಕ್ಕೆ ನಾಚಿಕೆ ಬರಲ್ಲ ನಿನಗೆ ಏಯ್ ನಮ್ಮ ಮನೆಯಲ್ಲಿ ಅನ್ನದ ಕೊರತೆಯಾಗಿ ನಾನು ನಿಮ್ಮ ಮನೆಗೆ ಬಂದಿಲ್ಲ ನಮ್ಮತ್ತೆ ಗಂಗಮ್ಮ ಬಾಜಿರಾಯ ನನ್ನ ಮಗಳಂಗೆ ಕೈ ಬೇಡಬೇಡಪ್ಪ ಇಲ್ಲೇ ಇಡೋ ಅಂತ ಕೈ ಹಿಡ್ಕ ಕೈ ಹಿಡಿದು ಕಾಲಿಗೆ ಬಿದ್ದು ಬೇಡ್ಕೊಂಡೆಲ್ಲ ಇಲ್ಲೇ ಇರಬೇಕಾಯ್ತು ಇಲ್ಲೇ ಇರೋದು ನಡಿ ಇವತ್ತು ಗಂಟೆ ಮೊಟ್ಟೆ ಕಟ್ಟ ಊರಿಗೆ ಹೋಗೋಣ ಯಾರು ಯಾರು ಜಟ್ಗ ಸಾಬ್ರಿಗೆ ಹೇಳ್ತೀನಿ ಗಾಡಿ ಹತ್ತಿ ಹೋಗೋಣ ನಾನು ಸತ್ರು ನಿಮ್ಮೂರಿಗೆ ಬರೆಯಾಕಲ್ಲ ಏಯ್ ಬಿಡು ಬದುಕಿದ್ದಾಗಲೇ ಬರೋಲ್ಲ ಅಂತ ಬಾಯಿ ಮೇಲೆ ಸತ್ಮ ಮನೆ ಸೇವಾ ಮಾಡಿ ಪಾರ್ಸಲ್ ಮಾಡ್ಕೊಂಡು ಸುಡಬೇಕು ಇದು ಹೂಣಬೇಕು ಅಯ್ಯೋ ಹಣೆ ಬರುವೆ ಏಯ್ ಹಿಂಗೆ ಅವನು ಆಳು ಮಗ ಬರ್ತಾನೆ ಅಪ್ಪ ಏನು ರೀ ಮನೇಲಿ ದೇವ್ರ ಪೂಜೆ ನಡಿತೈತೆ ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ ಯವ್ವಾ ನಿಮಗೂ ಬುದ್ಧಿ ಇಲ್ವಾ ಮನೆ ಎಲ್ಲ ಕರೆಯಬಿಟ್ಟು ಇಲ್ಲೇನು ತಿಂದೀರಾ ಬರ್ರಿ ಬರ್ರಿ ಪೂಜೆಗೆ ಗೊತ್ತಾಗುತ್ತೆ ಊರು ಜನ ಎಲ್ಲ ಬಂದು ಕುಂತಾರೆ ನಿಮ್ಗೆ ಬುದ್ಧಿಗೆ ಐತಿಲ್ಲ ಇಬ್ಬರು ಸರಿಯಾಗಿದ್ದೀರ ಬನ್ನಿ ಇದು ಮುಂಬೈ ಗೌರ್ಮೆಂಟ್ನಲ್ಲಿ ಐದು ಸಾವಿರ ರೂಪಾಯಿ ಅವಾರ್ಡ್ ತಗೊಂಡಂಥ ಸೌಭಾಗ್ಯ ಲಕ್ಷ್ಮಿ ನಾಟಕ ಇದು ಶಾಸ್ತ್ರಗಳದು ಇವ್ರನ್ನ ಕರೆಸಿ ಕಂಪ್ನಿಗೆ ಕರೆಸಿ ಅಲ್ಲಿ ನಾಟಕ ಆಡಿ ಐದು ಸಾವಿರ ರೂಪಾಯಿ ನೆಟ್ ಕ್ಯಾಶ್ ಕೊಟ್ಟು ಕಳಿಸಿದ್ದಾರೆ ಐವತ್ತೆರಡನೇ ಇಸ್ವಿಲಿ ಈ ನಾಟಕಕ್ಕೆ ಐವತ್ತೆರಡು ಅದು ಐವತ್ನಾಲ್ಕು ಈ ನಾಟಕ ಶುರು ಮಾಡಿದ್ದೆ ಐವತ್ತೆರಡು ಆ ನಾಟಕ ಫಸ್ಟ್ ರಮೇಶನ ಪಾತ್ರ ಮಾಡಿದನು ಸಿರಹಟ್ಟಿ ಒಳಗೆ ನಾನು ಮೊನ್ನೆ ಕ್ಯಾಂಪ್ ಮಾಡಿದಾಗ ಅವನು ಕರೆಸಿ ಅವನ ಹೆಸರು ರಮೇಶ್ನೇಯ ರಮೇಶನ ಪಾತ್ರನೇ ಅವನಿಗೆ ಇದು ಮಾಡಿ ಅವನು ಅವಾಗ ಹೀರೋ ಅದ್ಭುತ ನಾನು ಅದರಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೆ ಸಣ್ಣದ ಓಕೆ ಹ್ಞೂ ಓಕೆ ಓಕೆ ಸೊ ನನಗೆ ನಮ್ಮ ನೀವು ಸುಭಾಷ್ ಚಂದ್ರ ಬೋಸ್ ನಾಟಕ ಬರೆಯೋ ಅನುಭವದ ಬಗ್ಗೆ ನಾವು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾತಾಡೋದಾದ್ರೆ ಶಿಶಿರ್ ಬೋಸ್ ಅವರ ಏನು ಅಕ್ಕನ ಮಗ ಅವರು ಅದೇನೇ ಹೋದೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂದರು ಭಾಳ ಸಂತೋಷವಾಗಿ ಇದು ಮಾಡಿದರು ಒಂದು ಸುಮಾರು ಒಂದು ಗಂಟೆ ಹೊತ್ತು ಮಾತಾಡಿದೆ ಆಮೇಲೆ ಹಿಂದಿ ಒಳಗೆ ಅವ್ರನ್ನ ಸುಭಾಷ್ ಚಂದ್ರ ಸತ್ತದ್ದನ್ನು ಎಸ್ ಎಲ್ ಸಿ ಕ್ಲಾಸ್ಗೆ ಹಿಂದಿ ಒಳಗೆ ಒಂದು ಪಾಠ ಇತ್ತು ಅದು ಓದ್ಬಿಟ್ಟೆ ಅವನು ಸತ್ತೇ ಇಲ್ಲ ಅಂತ ನಾನು ನಾನು ಓದಿದೆ ರಿಕಾರ್ಡ್ನಲ್ಲಿ ಸೋವಿಯತ್ ಒಕ್ಕೂಟದಲ್ಲಿ ಸುಭಾಷ್ ಚಂದ್ರ ಸತ್ತಿಲ್ಲ ರೇಡಿಯೋದಲ್ಲಿ ಸತ್ತ ಅಂತ ಸುದ್ದಿ ಆದ ಮೂರು ದಿವಸದ ಮೇಲೆ ಆಕಾಶವಾಣಿಯಿಂದ ಮಾತಾಡಿದ್ದಾನೆ ಅವನೇ ಅದು ಬಾಬು ಏನೋ ಅಂತಾರೆ ಆಕಾಶವಾಣಿಗೆ ಬಾನುಲಿ ಅಂತಲೂ ಅದರಲ್ಲಿ ಮಾತಾಡಿದ್ದಾನೆ ಅಂದಮೇಲೆ ಅವನು ಸತ್ತದಲ್ಲಿ ಆಮೇಲೆ ಮೂರು ಆಯೋಗದವರು ಅವನು ಎಲ್ಲೂ ಸತ್ತಿಲ್ಲ ಅಂತಲೇ ರಿಪೋರ್ಟ್ ಕೊಟ್ಟಿದ್ದಾರೆ ಅವನು ಎಲ್ಲೂ ಸತ್ತೇ ಇಲ್ಲ ಅಂತ ಅವರೆಲ್ಲೋ ಚಿತಾಭಸ್ಮ ಅಲ್ಲಿತ್ತು ಇಲ್ಲಿತ್ತು ಅಂತ ಹೇಳಿ ಎಲ್ಲ ಏನೇನೋ ಮಾಡಿ ಇದು ಮಾಡಿದ್ದಾರೆ ಅವನು ನಿಜವಾಗೂ ಸತ್ತಿದ್ದಾಗ ಯಾರಿಗೂ ಇವತ್ತಿನವ್ರಿಗೂ ಗೊತ್ತಿಲ್ಲ ಅವನು ಯಾರೋ ಬಾಬಾ ಅಂತ ಇದ್ದ ಎಲ್ಲ ಕತೆ ಅಂತಾರೆ ಆದರೆ ರೈಟಿಂಗು ಡೇಟ್ ಆಫ್ ಬರ್ತ್ ಇಬ್ಬ್ರದ್ದು ಒಂದೇ ಇತ್ತು ಅಂದರೆ ನಂಬಬೇಕಾಗುತ್ತೆ ಅಂತ ನಾನು ಓಕೆ ಡೇಟ್ ಆಫ್ ಬರ್ತ್ ಒಂದೇ ಇರ್ಬೋದು ಇವತ್ತು ದೇಶದಲ್ಲಿ ಇವತ್ತು ಒಂದು ದಿನಕ್ಕೆ ಎಷ್ಟೋ ಜನ ಹುಡ್ತಾರೆ ಡೇಟ್ ಆಫ್ ಬರ್ತ್ ಬಿಡುತ್ತೆ ರೈಟಿಂಗ್ ಹೆಂಗೆ ಒಂದೇ ಆಗುತ್ತೆ ಬಟ್ ಬಾಬಾ ಆಗಿ ಸುಮ್ಮನೆ ಕೂತ್ಕೊಳ್ಳಂತ ವ್ಯಕ್ತಿನ ಆ ವ್ಯಕ್ತಿ ಅಲ್ಲ ಅಂದ್ರೆ ಇವಾಗ ನಾನೇನೆ ರಂಗಭೂಮಿಲಿ ಇದ್ದೆ ಈಗ ವಯಸ್ಸಾಯ್ತು ಏನೂ ಮಾಡೋಕ್ಕಾಗಲ್ಲ ಅಂತಾದ್ಮೇಲೆ ಈಗ ತೋರಿಸಿಕೊಂಡು ಮುಖ ತೋರಿಸ್ಕೊಂಡು ಕೈ ತೋರಿಸಲ್ಲ ಅದಕ್ಕಿಂತ ಸುಮ್ಮನೆ ಇರೋದು ಗಂಭೀರ ಅಂತ ಇದ್ರು ಅಂತ ನನ್ನ ಅನಿಸಿಕೆ ತೊಂಬತ್ತೊಂಬತ್ತರ ಹರೆಯದ ಒಂಥರ ಚಿರಯುವಕ ಚೆನ್ನಸ ಗುಬ್ಬಿ ಅವ್ರ ಜೊತೆಗೆ ನಾವು ಸುದೀರ್ಘವಾದ ಮಾತುಕತೆ ಮಾಡಿದ್ವಿ ಸಾಕಷ್ಟು ವಿಚಾರಗಳನ್ನ ಅವರು ನಮ್ಮ ಜೊತೆಗೆ ಹಂಚಿಕೊಂಡ್ರು ಕನ್ನಡ ಕರ್ನಾಟಕ ರಂಗ ರಂಗಭೂಮಿದು ಕರ್ನಾಟಕ ರಂಗಭೂಮಿ ದೊಡ್ಡ ಪರಂಪರೆ ಇದೆ ದೊಡ್ಡ ಇತಿಹಾಸ ಇದೆ ಬಹುಶಃ ಭಾಳಷ್ಟು ನಮ್ಮ ತಲೆಮಾರಿನವ್ರಿಗೆ ಅದು ಗೊತ್ತಿಲ್ಲ ಸೊ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಮಗೆ ಕರ್ನಾಟಕ ರಂಗಭೂಮಿ ಬಗ್ಗೆಯೂ ಒಂದಷ್ಟು ವಿಚಾರಗಳು ಗೊತ್ತಾಯಿತು ಮತ್ತು ಇವರ ನಡೆದು ಒಂದು ಹಾದಿ ಕೂಡ ಗೊತ್ತಾಯಿತು ಎಂಥ ಸಾಹಸಮಯ ದುರ್ಗಮ ಹಾದಿಯನ್ನು ಸಲ್ಲಿಸಿದ್ದಾರೆ ಚೆನ್ನಬಸಾಯಿ ಗುಬ್ಬಿಯವ್ರಿಗೆ ಗೊತ್ತಾಯಿತು ಆದರೆ ಒಂದೇನಂತಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ವಿಜಯ್ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಷ್ಟೆಲ್ಲ ಸಂಭ್ರಮ ಪಟ್ಟಿದ್ದಾರೆ ಎಲ್ಲ ಪಟ್ಟಿದ್ದಾರೆ ಈಗಲೂ ತೊಂಬತ್ತೊಂಬತ್ತನೇ ವರ್ಷದಲ್ಲೂ ಕೂಡ ಅಷ್ಟೇ ಉತ್ಸಾಹದಲ್ಲಿದ್ದಾರೆ ಮತ್ತು ಈಗಲೂ ಒಂದು ಅವಕಾಶ ಸಿಕ್ಕರೆ ಮತ್ತೆ ರಂಗಭೂಮಿ ಪ್ರವೇಶಕ್ಕೆ ಅವರು ಸೈ ಅನ್ನೋ ಥರನೇ ಇದ್ದಾರೆ ಸೊ ಇಷ್ಟೆಲ್ಲ ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಚೆನ್ನಿಸ್ ಗುಬ್ಬಿ ಸರ್ ನಿಮಗೆ ತುಂಬ ತುಂಬ ಧನ್ಯವಾದ ಗೌರಿ ಶಕಿ ಸ್ಟುಡಿಯೋ ಎಲ್ಲ ಸ್ನೇಹಿತರ ಪರವಾಗಿ ಸೊ ನಿಮ್ಮ ಸೊ ನಿಮ್ಮ ಈ ತೊಂಬತ್ತೊಂಬತ್ತನೇ ವರ್ಷದ ಮುಂದಿನ ಜೀವನ ನಮ್ಮ ನೀವು ತುಂಬ ಖುಷಿಯಾಗಿ ಆರೋಗ್ಯವಾಗಿ ನೀವು ಇರಿ ಅಂತ ನಾನು ಹಾರೈಸ್ತೀನಿ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮ್ಮಂಥ ಒಬ್ಬ ಕಲಾವಿದನ್ನ ತಮ್ಮಂಥ ಅವರ ಸ್ಟುಡಿಯೋದಲ್ಲಿ ಕರೆದು ಸಂದರ್ಶನ ಮಾಡಿದ್ರಿ ಎಂದೇನೂ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ಏನೇ ಮಾಡಿದ್ರು ಅವು ಬೆಳಕಿಗೆ ಬರದೇಲೆ ಅಲ್ಲಲ್ಲಿಗೆ ಕತ್ಲೆಯಲ್ಲೇ ಹೋಗಿಬಿಟ್ಟವೆ ತಮ್ಮ ಇದರಿಂದ ಎಲ್ಲಾದರೂ ಬೆಳಕು ಕಾಣ್ತೀನಿ ಅಂದರೆ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಕರ್ನಾಟಕ ರಂಗಭೂಮಿಯ ಒಬ್ಬ ಮೇರು ಪ್ರತಿಭೆ ಮೇರು ಕಲಾವಿದ ಚನ್ಬಸಯ್ಯ ಗುಬ್ಬಿ ಅವರೊಂದಿಗಿನ ಸಂದರ್ಶನ ಸೊ ತುಮಕೂರು ಜಿಲ್ಲೆ ಒಂದು ಹಳ್ಳಿಲಿ ಹುಟ್ಟಿ ಸೊ ಪರದಾಟಗಳನ್ನ ಮಾಡಿಕೊಂಡು ಸಂಕಷ್ಟಗಳನ್ನು ಅನುಭವಿಸಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿಯೂ ರಂಗಭೂಮಿಲಿ ಸೇವೆ ಮಾಡಿ ಎಲ್ಲ ಕೆಲಸಗಳನ್ನ ಮಾಡಿ ಅಲ್ಲಿಂದ ಬಂದು ತಮ್ಮದೇ ರಂಗಭೂಮಿನ ಕಟ್ಟಿ ತಮ್ಮದೇ ನಾಟಕ ಕಂಪನಿ ಕಟ್ಟಿ ಸಾಕಷ್ಟು ಪಾತ್ರಗಳನ್ನ ಮಾಡಿರುವಂಥ ಮತ್ತು ಸಾಕಷ್ಟು ಜನರ ಮನರಂಜನೆ ಮಾಡಿರುವಂಥ ಚೆನ್ನಬಸಯ್ಯ ಗುಬ್ಬಿಯವರ ಈ ಸಂದರ್ಶನ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತ ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಗೌರೀಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತದೆ ಅಂತ ನಿಮಗನಿಸಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ ನಮಸ್ಕಾರ